An Academy. Let's crack it. ಇಲ್ಲಿ ಇತಿಹಾಸ ಓದ್ಬೋದು, ಇಸ್ವಿಗಳು ತಿಳ್ಕೊಬಹುದು, ಯಾವುದೇ ಆಗಿರ್ಬೋದು ಸರ್. ಆರರಿಂದವ ಕರ್ನಾಟಕ ಸ್ಟೇಟ್ ಇದ್ರದ್ದು ಆರನೇ ತರಗತಿಯಿಂದವ ಎಂಟು ಹತ್ತು ಪ್ಲಸ್ ಟೂ ವರ್ಗೆ ಫುಲ್ ಓದಾಕ್ ಕೊಟ್ಟಿದ್ದೀವಿ ಸರ್. ನಾವಂತೂ ಜಿಯೋಗ್ರಫಿ ತಗೊಳ್ಳಿ, ಇತಿಹಾಸ ತಗೊಳ್ಳಿ, ಸಾರ್ವಜನಿಕ ಆಡಳಿತ ತಗೊಳ್ಳಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತೀವಿ, ಇದೆಲ್ಲಾನು ಸಿಕ್ಸ್ ಟು ಟ್ವೆಲ್ ಸರ್ ಓದಿದ್ದೀವಿ. ಫಾರ್ ದಿ ಪರ್ಪಸ್ ಆಫ್ ಪ್ರಿಲಿಮ್ಸ್, ಕುರುಕ್ಷೇತ್ರ ಯೋಜನೆ. ಅಲ್ಲಿ ಓದುವಾಗ ಸರ್ ನಾನು ಓದ್ತೀನಿ ಓದ್ತೀನಿ ಓದ್ತೀನಿ, ಫಸ್ಟ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಏನನ್ನ ಓದಬಾರದು, ನಾವು ಸಮಯವನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅನ್ನೋದೇ ಫಸ್ಟ್. ಅದರಲ್ಲೂ ನಾವು ಕೆಲಸ, ಈಗ ನಾವು ಹೆಚ್ ಎಂ ಹೈಸ್ಕೂಲ್ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ 16-17 ಜನ ಸಹ ಶಿಕ್ಷಕರು ಇರ್ತಿದ್ರು. ನೀವು ಅಲ್ಲಿ ಬಿಸಿ ಊಟ ನಿರ್ವಹಣೆ ಮಾಡ್ತಾ ಇದ್ರು ನಮ್ಮ ಸ್ಕೂಲ್ 500 ಚಿಲ್ಡ್ರನ್ 400 ಚಿಲ್ಡ್ರನ್ ಮಕ್ಳು ಇರ್ತಿದ್ರು. ಅವರೆಲ್ಲರನ್ನು ನೀವು ವಿಶ್ವಾಸ, ನಾವು ವಿಶ್ವಾಸಕ್ಕೆ ತಗೊಂಡು, ಯಾಕೆಂದ್ರೆ ನಮ್ಮ ಸುತ್ತಮುತ್ತ ಇರೋ ಎನ್ವೈರನ್ಮೆಂಟ್ ನಮಗೆ ಸಪೋರ್ಟ್ ಮಾಡಂಗೆ ಇರ್ಬೇಕು. ಯಾವತ್ತು ನಾವು ಇದೊಂದು ಇಂಥದ್ದೊಂದು ಮಾಡ್ತಾ ಇದ್ದೀವ್ರಿ, ಏನೋ ನಿಮ್ಗೆ ಗೊಂದಲ ಇಡಕ್ ಮಾಡತ್ತು ಅಂದ್ರೆ ನಾವು ಆ ಸಮಸ್ಯೆನ ಪರಿಹಾರ ಮಾಡೋದ್ರಲ್ಲೇ ಸಮಯ ವ್ಯರ್ಥ ಮಾಡ್ತೀವಿ ಹೊರತು ಅದನ್ನ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಯಾವತ್ತು ಸಪೋರ್ಟ್ ಕೊಡೋದಿಲ್ಲ ಸರ್. ಯಾರೋ ಒಬ್ರು ಬರ್ತಾರೆ, ಅವ್ರಿಗೆ ನಿಜವಾಗ್ಲೂ ನೀಡಿರ್ತದೆ, ರಜಾ ಬೇಕೇನ್ರಿ ಹೋಗ್ರಿ, ಒಂದಿನ ಬೇಕಾ ತಗೊಂಡೋಗ್ರಿ ಆಯ್ತು, ಅವ್ರು ನಾಳೆ ಬಂದ್ಬಿಟ್ಟು ಆ ಪರ್ಸನ್ ಕವರ್ ಮಾಡ್ಕೊಬಿಡ್ರಿ ಅಂತ. ವಿಶ್ವಾಸಕ್ಕೆ ಪ್ರತಿಯೊಬ್ಬರು ವಿಶ್ವಾಸಕ್ಕೆ ತಗೋಬೇಕು ಸರ್. ಎಕ್ಸಾಮ್ ಪಾಸ್ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರೇ ಇರ್ಬೋದು ಸರ್, ನಮ್ಮ ಮನೆಯಲ್ಲಿ ಯಾರೇ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರೋರ ಮನೆಯಲ್ಲಿ ಯಾರಾದ್ರೂ ಇರ್ಬೋದು, ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರು ನಿಮ್ಗೆ ಏ ಈಸ್ ಡೂಯಿಂಗ್ ಈಸ್ ಗೋಯಿಂಗ್ ಇನ್ ರೈಟ್ ವೇ ಅಂದ್ ನಿಮ್ಮ ಬಗ್ಗೆ ಧನಾತ್ಮಕ ಚಿಂತನೆ ಅವರಲ್ಲಿ ಬರಬೇಕು. ಆ ತರ ಇದ್ದಾಗ ನಿಮಗೂ ಸೇಫ್ಟಿ ಇರುತ್ತೆ, ಅವ್ರಿಗೂ ಸೇಫ್ಟಿ ಇರುತ್ತೆ. ನೀವು ಏನೋ ಮಾಡ್ತೀನಿ ಅನ್ಬಿಟ್ಟು, ಈಗ ನಮ್ಮ ಶಿಕ್ಷಕರೊಬ್ರು ನಮ್ಮ ಅಸಿಸ್ಟೆಂಟ್ ಟೀಚರ್ ಸರ್ ಬಂದ್ರು, ನೋಡ್ರಿ ಆರ್ ಎಂ ಎಸ್ ನಲ್ಲಿ ಇಷ್ಟು ಅಮೌಂಟ್ ಬಿಡುಗಡೆ ಆಗಿದೆ, ನಾನು ಏನ್ ಮಾಡ್ಲಪ್ಪ ಅಂತ ನನ್ಗೆ 1,000 ರೂಪಾಯಿ ಬೇಕು ಸರ್ ಪುಸ್ತಕ ತರೋದಕ್ಕೆ. ಏ ನೋಡಪ್ಪ ನಾನು ಇಷ್ಟು ಕೊಡಕ್ ಹಾಕಲ್ಲ, ನಾನು ಇಷ್ಟು ಕೊಡ್ತೀನಿ ಅಂತ ಅಂದ್ರೆ ಅದು ಎಲ್ಲಾ ಶಿಕ್ಷಕರನ್ನು ಮೀಟಿಂಗ್ ಅಲ್ಲಿ ಕೂರಿಸ್ಕೊಂಡಾಗ 5,000 ರೂಪಾಯಿ ಹಂಚ್ಬಿಟ್ಟೆ, ಚೆಕ್ ಹಾಕ್ಬಿಟ್ಟೆ, ಅವ್ರಿಗೆ ಕೊಟ್ಬಿಟ್ಟು ಪುಸ್ತಕ ತಗೋಬರೋಗಿ ಅಂತ ಹೇಳಿದೆ. ಅವ್ರು ಹೇಳಿದ್ರು ಸರ್ ನಾನು ಹೇಳ ನನಗೂ ಅವ್ರಿಗೂ ಒಂಚೂರು ಸಂಘರ್ಷ ಉಂಟಾಯ್ತು, ಏನು ಯಾವ್ದೋ ಟಾಪಿಕ್ ವಿಚಾರಿಸ್ತೀವಿ, ಈಗ ಇಟ್ ಇಸ್ ಫಾರ್ ದ ಬೆನಿಫಿಟ್ ಆಫ್ ಸ್ಟೂಡೆಂಟ್ಸ್, ಅವ್ರು ಕೇಳ್ತಾ ಇದ್ದೀವಿ. ಆಯ್ತು ನೀವು ಓದಿ, ಡಿಗ್ರಿ ಎಕ್ಸಾಮ್ ಪಾಸ್ ಕಾಲ್ ಆಗದೆ ಅಪ್ಲಿಕೇಶನ್ ಹಾಕಿ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಕಾಲ್ ಆಗಿದೆ, ನೀವು ಓದಿ ಅಂತ. ಓದ್ಬಿಟ್ಟು ಹೆಚ್ಚಿನ ಪ್ರಮಾಣದ ಉನ್ನತ ಹುದ್ದೆಗೆ ಹೋಗಿ ನಿಮ್ಗೆ ಆಗ ಸಂಬಳ ಜಾಸ್ತಿ ಬರ್ತದೆ, ತಾವು ಹೆಲ್ಪ್ ಮಾಡ್ಬೋದು. ನೋಡಿ ಸರ್ ಅವರು ಚಾಲೆಂಜ್ ಆಗಿ ತಗೊಂಡ್ರು, ನಾನು ಹೇಳಿದನ್ನ ಪಾಸಿಟಿವ್ ಆಗಿ ತಗೊಂಡು ಓದಿದ್ರು, ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್. ಆಮೇಲೆ ಎಷ್ಟೊಂದ್ ಜನ ಹುಡುಗರುಗಳಿಗೆ ಪೊಲೀಸ್ ಇಲಾಖೆನಲ್ಲಿ ಸಿಕ್ಕೋದಾಗ ಇಲ್ಲಿ TGT ಶಿಕ್ಷಣ ಟ್ರೈನಿಂಗ್ ಕೊಡ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಈಗ ಪೊಲೀಸ್ ಕಾಲ್ ಆಗಿದೆ, ಅವ್ರಿಗೆ ಹೋಗ್ಬಿಟ್ಟು ನಾವು ಫ್ರೀಯಾಗಿ ನಾವೇನು ಹಣಕಾಸನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದಿಲ್ಲ, ಬಂದ್ಬಿಟ್ಟು ಒಂದು ಕ್ಲಾಸ್ ಮಾಡ್ಕೊಡಿ ಸರ್ ಅಂತ. ಮೈಸೂರಿನಲ್ಲಿ ಸುಮಾರು ಹಲವಾರು ತರಬೇತಿ ಸಂಸ್ಥೆಗಳಿದ್ದು, ನಮ್ಮ ಪ್ರೊಫೆಸರ್ ರಂಗನಾಥ್ ಸರ್ ಅವ್ರದ್ದು ಇದಿದೆ, ಅಲ್ಲೂ ಹೋಗ್ಬಿಟ್ಟು ನಮ್ಗೆ ಎಲ್ಲದಿದ್ದ ಸೇವೆನ ಮಾಡ್ತಾ ಇದೀವಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೀಗ ಹೆಚ್ಚು ಕೆಲಸ ಕಾರ್ಯಭಾರದ ಒತ್ತಡ ಆಗಿರೋದ್ರಿಂದ ಈಗ ಒಬ್ರು 20 ಜನ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಅವರು ಕೂತಿರ್ತಾರೆ ಅಂತಂದ್ರೆ 20 ಜನ ಇಂಟು 1/2 ಗಂಟೆ ಅಂತಂದ್ರೆ ಎಷ್ಟು ಹವರ್ ಐತೆ, ಅಷ್ಟು ಹವರ್ಗೆ ನಾವು ನ್ಯಾಯ ಒದಗಿಸ್ಬೇಕು. ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಅಂದ್ರೆ ನಾವು ಉತ್ತಮವಾದ ಪ್ರಿಪರೇಷನ್ ಮಾಡ್ಕೊಂಡು ಹೋಗ್ಬೇಕು. ದೇ ವಿಲ್ ಎಕ್ಸ್ಪೆಕ್ಟ್, ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಹಿಂಗೆ ಒಂದು ಹುದ್ದೆಯಲ್ಲಿದ್ದಾರೆ ಇವರು ಓದ್ಕೊಂಡು ಹೋಗಿರ್ತಾರೆ. ನಾನು ದೊಡ್ಡ ಅಚೀವ್ ಮಾಡಿದೀನಿ, ಟಾಪರ್ ಆಗಿದ್ದೀನಿ, ಅವೆಲ್ಲ ಮನಸ್ಸಲ್ಲಿ ಏನಿಲ್ಲ ಸರ್. ಏನೋ ನೀವು ಗುರುತಿಸಿದ್ರಿ, ಏನೋ ಒಂದು ಇದ್ ಮಾಡಿದ್ರೆ ಅನ್ಬಿಟ್ಟು ನಮ್ಮ ಅಶೋಕ್ ಮಿರ್ಜಿ ಅವರು ಒಂದು ಅವಕಾಶ ಮಾಡ್ಕೊಟ್ಟಿದ್ರೆ ತಮ್ಮ ಹತ್ರ ಮಾತಾಡೋದಿಕ್ಕೆ. ಇಲ್ಲಿ ಏನೇ ಯಾವ್ದೇ ಒಂದು ವಿಚಾರವನ್ನ ಹೇಳ್ಬೇಕು ಅಂದ್ರೆ ಆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ ಸರ್, ಆ ಡಾರ್ವಿನ್ ಥಿಯರಿ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್, ಇದು ಲೈವ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇರೋರಿಗೆ ಅಳವಡಿಸ್ಕೋಬೇಕಾಗಿರೋ ಥಿಯರಿ ಸರ್. ಹೌದು, ಇದು ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ, ಯಾಕೆಂದ್ರೆ 1,000 ಆಗ್ತದೆ. ನಾನು ಒಂದು ಅಪ್ಲಿಕೇಶನ್ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸಮಯ ವ್ಯರ್ಥ ಮಾಡ್ಕೊಳಕ್ ಹೋಗ್ಬಾರ್ದು. ನಾನು ತಕೊಂಡೇ ಆಗೋತೀನಿ ಅನ್ನೋ ಒಂದು ಧನಾತ್ಮಕ ಚಿಂತನೆಯನ್ನ ಇಟ್ಕೊಂಡು ನಾವು ಅಪ್ಲಿಕೇಶನ್ ಹಾಕಿ ಒಂದು ಉತ್ತಮವಾದಂತಹ ಮನಸ್ಥಿತಿಯನ್ನ ಇಟ್ಕೊಂಡು ಗೈಡೆನ್ಸ್ ತಗೊಳ್ಳೋರ ಹತ್ರ ಎಲ್ಲ ಗೈಡೆನ್ಸ್ ತಗೊಂಡು ನಾವು ಒಂದು ಪರೀಕ್ಷೆಯನ್ನ ಪಾಸ್ ಮಾಡ ಪ್ರಿಪರೇಷನ್ ಆದಾಗ ಸರ್ ಅದು
ಯಾವುದೇ ಆದ್ರೂ ಅಚೀವ್ ಮಾಡ್ಬೋದು. ಇವರು ಕನ್ನಡ ಮೀಡಿಯಂ ಇಂದ ಬಂದವ್ರೆ, ಇವ್ರು ಇಂಗ್ಲಿಷ್ ಮೀಡಿಯಂ ಇಂದ ಬಂದವ್ರೆ, ಅದು ಆ ತರ ಇದಲ್ಲ ಸರ್. ಅರ್ಥೈಸಿಕೊಳ್ಳೋದಕ್ಕೆ ಬಾರಿ ಇಂಪಾರ್ಟೆಂಟ್ ಇದ್ರಲ್ಲಿ. ಕೆಲವು ಕ್ವಶನ್ ಪೇಪರ್ಗಳನ್ನ ಫುಲ್ ಓದಕ್ ಹೋಗ್ತಿಲ್ಲ ಸರ್, ಕ್ವಶನ್ನೇ ಫುಲ್ ಓದೋದಿಲ್ಲ. ಯಾವ್ದು ಇದಲ್ಲ ಅಂತ ಕೋಳಿ ಇರ್ತಾನೆ ಅವ್ನ ಕ್ವಶನ್ ಅಲ್ಲಿ, ಅದು ಅಂತ ಮಾಡ್ಬಿಟ್ಟು ಬಂದಿರ್ತಾರೆ. ತೆಗ್ದಾಕ್ಬೇಕಾಗಿರ್ತದೆ ಈ ಗುಂಪಿನಲ್ಲಿ ಯಾವ್ದು ಬೇಕಾಗಿಲ್ಲ ಇದ್ರದ್ದು ಅಂತ. ಇವರು ಅದನ್ನೇ ಗುರುತು ಮಾಡ್ಬಿಟ್ಟಿರ್ತಾರೆ, ಯಾವ್ದನ್ನ ತೆಗಿಬೇಕು ಅದನ್ನೇ ಉತ್ತರ ಮಾಡ್ಬಿಟ್ಟು ಬಂದಿರೋದು. ಯಾವ್ದು ಬೇಡವೋ ಅದನ್ನ ಹಾಕ್ಬಿಟ್ಟು ಬಂದಿರ್ತಾರೆ. ಅಂದ್ರೆ ಓದ್ತಾ ಓದ್ತಾ ಓದ್ತಾವ ಸರ್, ನಮ್ಗೆ ವಿಮರ್ಶಾತ್ಮಕ ಒಂದು ಕ್ರಿಟಿಸಿಸಂ ಮಾಡೋದು ಇದೆಲ್ಲ ಬಂದ್ಬಿಡುತ್ತೆ. ಅದು ಒಂದೇ ಸರಿ ಬರೋದಿಲ್ಲ ಸರ್, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಕೂತ್ಕೊಂಡಾಗ ನಮ್ಗೆ ಒಂದೇ ಸರಿ ಬರೋದಿಲ್ಲ ಸರ್. ಅದು ಎಲ್ಲ ಬರೋದದು ಹಂತ ಹಂತವಾಗಿ ಓದಾಗ್ಲೇನೆ. ನಾವು ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಸರ್, ನಾವು ಒಬ್ರು ಪ್ರೊಫೆಸರ್ ನ ಗೈಡೆನ್ಸ್ ಕೊಡೋರು ಫಿಲಾಸಫರ್ ಅಂತ ನಾವು ಯಾರನ್ನ ಇಟ್ಕೋತೀವಿ, ಯಾರು ಒಬ್ರು ಅಥವಾ ಇಬ್ರು ಬೇಕೇಬೇಕು. ಆಮೇಲೆ ಸ್ನೇಹಿತರು ಇರ್ಬೇಕು. ಒಂದ್ಸರಿ ನಾವು ಡಿಸ್ಕಷನ್ ಮಾಡ್ಕೊಂಡು ಪ್ರಿಲಿಮ್ಸ್ ಎಕ್ಸಾಮ್ಗೆ ನಾವೇ ಒಂದೊಂದು ಟೆಸ್ಟ್ ಗಳು ಮಾಡ್ತಾ ಇದ್ದೋ ಸರ್. ಅವಾಗ ಯಾವ್ದೋ ಅಲ್ಲೆಲ್ಲೋ ಒಂದ್ ಕ್ವಶನ್ ಪೇಪರ್ ಯಾವ್ದೋ ಒಂದು ಕೋಚಿಂಗ್ ಕ್ಲಾಸ್ ಅಲ್ಲಿ ಟೆಸ್ಟ್ ಮಾಡೋದಂತೆ, ತಗೊಂಬನಿ ಟೆಸ್ಟ್ ಪೇಪರ್ನ ನಾವು ಮಾಡೋದು. ಇನ್ನೇನೋ ಮಾಡ್ತಾ ಇದ್ರಂತೆ, ಒಂದ್ 15-20 ಜನ ನಾವು ಒಂದು ಟೀಮ್ ಇತ್ತು ಸರ್. ಎಲ್ಲ ಕೂತ್ಕೊಂಡು ಓದ್ತಿದ್ದು ಇನ್ಸ್ಪೆಕ್ಟರ್ ಗಳಾಗವ್ರೆ, DVSP ಗಳಾಗವ್ರೆ, ಎಲ್ಲಾ ಒಳ್ಳೊಳ್ಳೆ ಕ್ಲಾಸ್ ಮನ್ ಆಫೀಸರ್ ಗಳೇ ಆಗಿದ್ದಾರೆ ನಮ್ಮ ಸ್ನೇಹಿತರಲ್ಲಿ ಇದ್ದರು. ಒಂದ್ 4-5 ಜನ ಹೊರಗೆ ಹೋದ್ರು ಅವರ ಪರ್ಸನಲ್ ಪ್ರಾಬ್ಲಮ್ ಇಂದ. ಬಟ್ ವಿ ಹ್ಯಾವ್ ವೆರಿ ಗುಡ್ ಸೆಟ್ ಆಫ್ ಆಫೀಸರ್ಸ್ ಇನ್ ಅವರ್ ಸರ್ಕಲ್. ಅಧಿಕಾರಿಗಳಾಗವ್ರೆ 2014 ಬ್ಯಾಚ್ ಅಲ್ಲಿ ಆಗಿದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಅಂದು ಬಂದಾಗ ನಮ್ಗೆ ಅಲ್ಲಿ ಆಗೋದಿಲ್ಲ, ಕಠಿಣವಾದದ್ದು. ಅವ್ರು ಇಂಗ್ಲಿಷ್ ಮೀಡಿಯಂ ಅವರು ಚೆನ್ನಾಗಿ ಮಾಡ್ಕೊತಾರೆ, ಇದನ್ನ ಗ್ರಾಮೀಣ ಪ್ರದೇಶ ಮಕ್ಕಳು ಬಿಡ್ತಿರ್ಬೇಕು. ಗ್ರಾಮೀಣ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರು ಏನೋ ಓಡ್ತಾರೆ ಅಂದ್ರೆ, ಇವತ್ತು ಹೆಚ್ಚುತ್ತಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಈ ತರ ಹೋಗ್ಬಿಡ್ತಾರೆ. ಕನ್ನಡ ಮಾಧ್ಯಮದಿಂದ ಬಂದು ಹೋರಾಟ ಮಾಡಿ ಹೋರಾಟ ಮನೋಭಾವ ಉಳಿಸ್ಕೊಂಡಿದ್ದಾರೆ ಮಾತ್ರ. ಅವ್ರು ಇಂಗ್ಲಿಷ್ ಮೀಡಿಯಂ ಏನೋ ಬಂದಿರೋ ಮಾಡಕ್ ಆಗೋದಿಲ್ವಾ, ಮಾಡ್ತಾರೆ ಅವ್ರು. ಅವರಲ್ಲಿ ಹೋರಾಟ ಮನೋಭಾವ ಬರಬೇಕು, ನಾನು ಸರ್ಕಾರಿ ನೌಕರಿಗೆ ಹೋಗ್ಬೇಕು. ಅವರ ದೃಢವಾದ ನಿರ್ಧಾರವನ್ನು ಮಾಡಿದಾಗ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಹೊರತು ಹಾರ್ಡ್ ವರ್ಕ್. ಆಮೇಲೆ ಡಿಟರ್ಮಿನೇಷನ್ ಹೇಗಿರ್ಬೇಕು ಅಂತ ಅಂದ್ರೆ, ಅತ್ಯಂತ ನೀವು ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ನಮ್ಮನ್ನ ಗೈಡೆನ್ಸ್ ಕೊಡ್ತಾರೆ, ಎಲ್ರಿಗೂ ಪಾಸಿಟಿವ್. ನಿಮ್ಮನ್ನ ನೋಡಿದೆ ಸರ್ ಪರವಾಗಿಲ್ಲಪ್ಪ, ಕ್ಯಾನ್ ಡೂ ಸಮಥಿಂಗ್ ಅದರ ದನ್ ಕಂಪೇರ್ ಅವ್ರಿಗೆ ಮಾಡ. ಇಷ್ಟು ಬಂದ್ರೆ ಸಾಕು ಸರ್, ನಿಮ್ ಬಗ್ಗೆ ಪಾಸಿಟಿವ್ ಅಟಿಟ್ಯೂಡ್ ಬಂದಾಗ ಬೇರೆಯವರು ನೀವು ಇದು ಮಾಡ್ಕೊಂಡು ಹೋಗ್ತೀರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಒಂದ್ ಕ್ವಶನ್ ಹೆಂಗೆ ನಮ್ ಸ್ನೇಹಿತರ ಲೆವೆಲ್ ಅಲ್ಲಿ ಹೇಗೆ ಅಂದ್ರೆ, ಸರ್ ಈ ಕ್ವಶನ್ಗೆ ಆನ್ಸರ್ ಏನ್ ಮಾಡೋದು ಸರ್ ಅಂತ ಪಟ್ಟ ಅಂತ ಕೇಳಿದಾಗ ನಾವ್ ಹೇಳ್ಬಿಡ್ತೀವಿ ಅನ್ಕೊಳ್ಳಿ. ಅವ್ರು ಇನ್ನೊಂದ್ 4 ಜನ ಕೇಳ್ತಾರೆ, ಅವ್ರು ಇನ್ನೊಂದ್ 4 ಜನ ಕೇಳ್ತಾರೆ. ಆತರ ಬೆಳೆಸ್ಕೊಂಡ್ಬಂದ್ಬಿಟ್ಟ ನಾವು ಇಲ್ಲಿ ಸ್ಟಡಿ ಸರ್ಕಲ್ನ ಶತಮಾನ ಸ್ವಭಾವದ ಹತ್ರ. ಅವಾಗ ಹೆಂಗಾಯ್ತು ಅಂದ್ರೆ, ಒಂದ್ ಕ್ವಶನ್ ಪೇಪರ್ ಬರ್ದ್ಬಿಟ್ಟು ಬರೋರು, ಸರ್ ಅರ್ಧ ಗಂಟೆ ಬಂದ್ ಟೈಮ್ ಇದ್ರೆ ಬಂದ್ಬಿಟ್ಟು ಹೋಗಿ ಸರ್ ಅನ್ನೋರು. ನಾನು ಡ್ಯೂಟಿ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಅಲ್ಲೋಗಿ ಅರ್ಧ ಗಂಟೆ ಆ ಪೇಪರ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಬಂದ್ಬಿಡ್ಬೋದೀನಿ ಸರ್ಗಳನ್ನ. ಬೆಳೆ ಅವರು KPSC ಅವರು ಕೀ ಆನ್ಸರ್ ಬಿಡೋದಕ್ಕಿಂತ ಮುಂಚೆನೆ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೋ, ಅದು ಸರಿ ಇರ್ತಿತ್ತು. ಕೆಲವು ತಪ್ಪಿರ್ತಿದ್ದೋ, ಬಟ್ 70-80% ಸರಿ ಇರ್ತಿದ್ದೋ, ಒಂದ್ 10 ಕ್ವಶನ್ ಹೊಟ್ಟೋಗ್ಬಿಡ್ತಿದ್ದು. ಅವ್ನ್ ಯಾವ ಅಟೆಂಡ್ ಮಾಡಿರ್ತಾನೆ ಅದ್ರಲ್ಲಿ ನಾವು ಆನ್ಸರ್ ಮಾಡ್ತಿದ್ದೋ. ಗೊತ್ತಿಲ್ಲದೆ ಇದ್ರೆ ಸೈನ್ಸ್ ಕ್ವಶನ್ ಏನಾದ್ರು ಇತ್ತು ಅಂದ್ರೆ ನಾನು ಆನ್ಸರ್ ಕೊಡ್ತೀನಿ ಮಾಡ್ಕೊಡ್ತಿದ್ದೆ. ಹಾಗಾಗಿ ಇದೊಂಥರ ಹಂತ ಹಂತವಾಗಿ ಗ್ರಾಜುವಲ್ ಆಗಿ ಬಂದವ ಸರ್ ನಾನು ಬಗ್ಗೆ ಒಂದು ಉತ್ತಮವಾದ ಜರ್ನಿ ಅಂತ ಹೇಳ್ಬೋದು. ವೆರಿ ನೈಸ್ ಸರ್. ಮುಖ್ಯವಾಗಿ KPSC KAS 2014 ಮೇನ್ಸ್ ಎಕ್ಸಾಮಿನೇಷನ್ಗೆ ತಾವು ಯಾವ ರೀತಿಯಾದಂತಹ ಒಂದು ಪ್ರಿಪರೇಷನ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ರಿ ಸರ್, ಅದನ್ನ ನಮ್ಮ ಸ್ಟೂಡೆಂಟ್ಗಳೊಂದಿಗೆ ಹಂಚ್ಕೋಬಹುದಾ? ಸರ್, ಮುಖ್ಯವಾಗಿ ಮುಖ್ಯ ಪರೀಕ್ಷೆಗೆ ಬರೆಯೋದಕ್ಕೆ ಹೋದಾಗ ಒಂದು ಕ್ವಶನ್ ಗಳನ್ನ ಯಾವ ರೀತಿ ಕೇಳ್ತಾರೆ ಅನ್ನೋ ಭಯ, ಯಾಕಂದ್ರೆ ಅದೇ ಫಸ್ಟ್ ಟೈಮ್ ನಮ್ಗೆ. 2011 ಬರೆದಿದ್ದೋ ಅದು ಎಲ್ಲ ಬಂದು ಏನೋ ಇದಾಯ್ತು, ಅದು ಬಿಟ್ಬಿಡಿ ಹಳೇದೆಲ್ಲ ನಮ್ಗೆ. ಇಲ್ಲಿ ಬರ್ದಾಗ ನಾವು ಪರೀಕ್ಷೆ ಬರೀತಾ ಇದ್ದೋ ಪೇಪರ್ ಅಲ್ಲೆಲ್ಲ ನಿಮ್ಗೆ ಗೊತ್ತಿರ್ಬೋದು ಆ ಟೈಮಲ್ಲಿ ಕ್ವಶನ್ ಪೇಪರ್ ಔಟ್ ಆಗ್ಬಿಟ್ಟಿದೆ ಹಾಗೆ ಹೀಗೆ ಅಂತ ಎಲ್ಲ. ಯಾರು ಆಗಿರ್ಲಿ ನಮ್ಗೇನು ಅಂದ್ಬಿಟ್ಟು ನಾವು ಪ್ರಿಪ್ರೇಷನ್ ಹೇಗಿತ್ತು ಅಂದ್ರೆ ಸರ್, ನಮ್ಮ ಒಂದ್ ಕ್ವಶನ್ ಪೇಪರ್ ಪೇಪರ್ ತ್ರೀ ಇದ್ರದ್ದು GS ಪೇಪರ್ 3 8-9-10 ತರಗತಿಯಲ್ಲಿ ಇರುವಂತಹ ಸಬ್ಜೆಕ್ಟ್ ಗಳು ಸರ್ ಕ್ವಶನ್ ಕೇಳಿರೋದು. ಇದು ಯಾವ್ದು ಭೂಸ್ಥಿರ ಕಕ್ಷೆ ಉಪಗ್ರಹಗಳು ಅಂದರೆ ಏನು,
ನೋಡಿ ಸರ್, ಶಿಲೀಂಧ್ರಗಳು ಇವತ್ತು ಶಿಲೀಂಧ್ರ ಬ್ಲಾಕ್ ಫಂಗಸ್ ಅಂತ ಮಾತಾಡ್ತೀವಿ. ಹೌದು, ಕೈಗಾರಿಕೆಗಳು, ಕೃಷಿ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಶಿಲೀಂಧ್ರಗಳನ್ನ ಡಿಸ್ಕಸ್ ಮಾಡಿ ಅನ್ಕೋತಾರೆ. ಇವತ್ತು ಬ್ಲಾಕ್ ಫಂಗಸ್, ವೈಟ್ ಫಂಗಸ್ ಅಂತ ಹೇಳ್ತಿದ್ವಿ. ಉಪಯೋಗಕಾರಿ ಶಿಲೀಂಧ್ರಗಳನ್ನ ತೆಗೆದುಕೊಂಡು ಇವತ್ತು ಆಲ್ಕೋಹಾಲ್ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳೆದೈತೆ, ಬೇಕರಿ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿ ಬೆಳೆದೈತೆ, ಎಷ್ಟು ಜನಕ್ಕೆ ಉದ್ಯೋಗ ಕೊಡ್ತಾ ಇದೆ. ಹಾಗೆ ಆಮೇಲೆ ವೈನ್ ಇಂಡಸ್ಟ್ರಿ ಎಷ್ಟು ಚೆನ್ನಾಗಿ ಬೆಳೆದೈತೆ, ಶಿಲೀಂಧ್ರಗಳು ಈಸ್ಟ್ ಇಂದ ಅನ್ನೋದು ಇದಾಗ್ತಾ ಇದೆ. ಆ ತರದ ಕಾನ್ಸೆಪ್ಟ್ ಗಳು ನಮ್ಗೆ ಪಾಠದಲ್ಲೇ ಬಂದ್ಬಿಡ್ತಿದ್ವು. ಮಕ್ಳಿಗೆ ಪಾಠ ಮಾಡ್ತಾ ಇದ್ದವು ಅಲ್ಪ, ಮಕ್ಳಿಗೆ ಪಾಠ ಮಾಡ್ತಾ ಇದ್ದವು ತಂದಿಲ್ ಬರತ್ತೆ. ಆಮೇಲೆ ಏಡ್ಸ್ ಬಗ್ಗೆ ಕೇಳಿದ್ರು ಕ್ವಶನ್ಗಳು, ವಿಚಾರಗಳು ನಮ್ಮ ಸುತ್ತಮುತ್ತ ಏನು ನಡೆಯುತ್ತೋ ಅದಕ್ಕೆ ಸೂಕ್ತವಾದ. ನೋಡಿ ಇವತ್ತೊಂದು ಕ್ವಶನ್ ಪೇಪರ್ ಈಗ ರೀಸೆಂಟ್ ಇವತ್ತೊಂದು ತಕೊಂಡ್ರೆ ನಾವು ಇವತ್ತೊಂದು ಕ್ವಾಡ್ ಅಂತ ಬಂದೈತೆ, ಆಸ್ಟ್ರೇಲಿಯಾ, ಇಂಡಿಯಾ, ಬಾಂಗ್ಲಾದೇಶ ಇದೆಲ್ಲ ಸೇರ್ಕೊಂಡು, ಜಪಾನ್ ಎಲ್ಲ ಸೇರ್ಕೊಂಡು ಇವತ್ತು ಜಿಎಸ್ ಕ್ವಶನ್ ಉತ್ತಮವಾದ ಆನ್ಸರ್ ಬರೆಯಿದೆ ಇವತ್ತು. ಅವತ್ತೊಂದು ದಿವಸ ನಮ್ಗೆ ಇದು ಬಂದಿತ್ತು ICT ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ತರ. ಅವತ್ತಿನ ದಿನಮಾನಗಳಲ್ಲಿ ಏನು ಪ್ರಚಲಿತದಲ್ಲಿ ಇರ್ತಾವೋ ಅದು ನೋಡಿ. ಒಂದು ಬಯೋಮ್ಯಾಗ್ನೆ ಒಂದು ಕ್ವಶನ್ ಬಂದಿತ್ತು, ರಿಕಾಂಬಿನೇಟ್ DNA ಎಂದರೇನು ಅಂತ. 10th standard ಬಯಾಲಜಿ ಟೆಕ್ಸ್ಟ್ ಬುಕ್ ತೆಗೀರಿಸಿ ಅಷ್ಟೇ ಸರ್. ಅಲ್ಲಿ ನೀವು ನೀವು ಬರವಣಿಗೆ ಬರಬೇಕು, ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್, ತುಂಬಾ ಚೆನ್ನಾಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು, ಕಥೆ ಹೇಳಕ್ ಹೋಗ್ಬಾರ್ದು. ಆಮೇಲೆ ನಾವು ಬೋಲ್ತಾ ಶಿಕ್ಷಕರಾಗಿದ್ದರಿಂದ ಸ್ಕೀಮ್ ಆಫ್ ಇವ್ಯಾಲ್ಯುವೇಶನ್ ಗೊತ್ತಾಗ್ಬಿಡ್ತದೆ ಸರ್. ಈಗ ಈ ಕ್ವಶನ್ ಕೇಳೋನೆ ಅಂದ್ರೆ ಇದಕ್ಕೆ ಆನ್ಸರ್ ಏನ್ ಬೇಕು ಅನ್ನೋದು ಗೊತ್ತಿದೆ. BEd ಮಾಡಿರೋರು ಎಷ್ಟು ಜನ ಕಾಂಪಿಟೇಟಿವ್ ಮಾಡಿರೋರು ಇರ್ತಾರೆ ಎಕ್ಸಾಮ್ಗೆ, ಅವ್ರಿಗೆ ಗೊತ್ತಾಯ್ತದೆ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್ ಅಂಡ್ ಅಪ್ಲಿಕೇಶನ್. ಅದರಲ್ಲಿ ಇನ್ನು ಯಾವ ಕ್ವಶನ್ ಅಲ್ಲಿ ಯಾವ್ದಕ್ಕೆ ಪೂರಕವಾಗಿ ಕೇಳೋನೆ ಅನ್ನೋದು ನಮಗ್ ಗೊತ್ತಾಯ್ತು. ಸ್ಕೀಮ್ ಆಫ್ ಇವ್ಯಾಲ್ಯುವೇಶನ್ ಹೋದಾಗ ಅದಕ್ಕೆ ಪೂರಕವಾಗಿ ಉತ್ತರ ಬರೆಯೋದು ಸ್ಕ್ರೀನಿಂಗ್, ಅದನ್ನ ನಾವು ಯೋಚನೆ ಮಾಡ್ಬೇಕು. ನೋಡಿ ಇಲ್ಲಿ ರಿಕಾಂಬಿನೇಟ್ DNA ಎಂದರೇನು, ಏನು ರಿಕಾಂಬಿನೇಟ್ DNA, ಅಲ್ಲಿ ಏನ್ ಬರುತ್ತೆ ಇದಕ್ಕೆ, ಅದರಿಂದ ಉಪಯೋಗ ಏನು, 10th standard ಪುಸ್ತಕದಲ್ಲಿ ಇದೆ. ಇಲ್ಲಿ ಕರ್ನಾಟಕದ ಪ್ರಮುಖ 5 ರಾಷ್ಟ್ರೀಯ ಉದ್ಯಾನವನಗಳು ಟಿಪ್ಪಣಿ ಹಾಗೂ ಜಿಲ್ಲೆಯನ್ನ ಚಿತ್ರಿಸಿ ಅಂದ್ಬಿಟ್ಟು ಒಂದು ಕ್ವಶನ್ ಬಂದಿತ್ತು. ನಮ್ಮ ಪ್ರೊಫೆಸರ್ ರಂಗನಾಥ್ ಸರ್ ಒಂದು ವಿಚಾರ ಹೇಳಿದ್ರು ಸರ್, ಪರೀಕ್ಷೆ ಮುಖ್ಯ ಪರೀಕ್ಷೆ ಬರೆಯುವಾಗ ಸರ್ ಭಾರತದ ಬಗ್ಗೆ ಕ್ವಶನ್ ಕೇಳಲಿ, ಕರ್ನಾಟಕದ ಬಗ್ಗೆ ಕ್ವಶನ್ ಕೇಳಲಿ, ಫಸ್ಟ್ ಮುಖ್ಯವಾಗಿ ಮ್ಯಾಪ್ ಬರೆಯೋದು ಕಲ್ತಿರ್ಬೇಕು ಸರ್. ಮ್ಯಾಪ್ ಬರೀಬೇಕು ಸರ್, ಅವನ್ ರೋಡ್ ಕೇಳಲಿ, ನದಿ ಕೇಳಲಿ, ಯಾವ್ದೋ ಒಂದು ಮಣ್ಣು ಕೇಳಲಿ ಸರ್. ಮಣ್ಣುಗಳಿಗೆ ಸರ್ ನೀವು ಯಾವ ಒಂದು ಮ್ಯಾಪ್ ಬರೆದ್ರೆ ನೀವು 2 marks 3 marks ಅಲ್ಲಿ ಬಂತು ಅಂತ. ಮ್ಯಾಪ್ ಅಲ್ಲಿ ಗುರುತಿಸ್ಬೇಕು ಸರ್, 5 ಮ್ಯಾಪ್ ಅಲ್ಲಿ ಗುರುತಿಸೋದು 5 ರಾಷ್ಟ್ರೀಯ ಉದ್ಯಾನವನಗಳು, ನಾಗರೊಳೆ, ಅದು ಕಂಶಿ, ಅವು ಇವೆಲ್ಲ ಬರ್ತಾವಲ್ಲ ಸರ್, ಎಲ್ಲೆಲ್ಲಿ ಬರ್ತವೆ ಅಂತಂದ್ರೆ ಅಲ್ಲಿ ಇನ್ನೊಂದು 2 marks ಆಡ್ ಆಯ್ತದ ಸರ್, 2+2 4 marks ಸರ್. ನಾವು ಹಂತ ಹಂತ ಹೋಗ್ಬೇಕು, ಪೂರ ಭಾಗಗಳನ್ನ ಗುರುತಿಸಿದ್ರೆ 12 marks ಸರ್, 6 marks, 12 marks ಸರ್. ನೀವು ಬರ್ದಿರ್ತಿರಲ್ಲ ಇದಕ್ಕೆ ಯಾವ್ದಕ್ಕೆ, ನಾಗರೊಳೆನಲ್ಲಿ ಉದ ಇದು ಯಾವ್ದು ಟೈಗರ್, ಅಂಶಿ ಉದ್ಯಾನವನ ಟೈಗರ್, ಹಿಂಗೆ ಕರಡಿ ದರಾಜೆ ಇದು ಬರ್ತದೆ. ಅವನು ರಾಷ್ಟ್ರೀಯ ಉದ್ಯಾನವನ ಕೇಳಿರೋದ್ರಿಂದ ನಾವು ಇಂತಿಂತದ್ದು 1, 2, 3, 4, 5 ಆ ಕ್ವಶನ್ ವ್ಯಾಲ್ಯೂಯೇಷನ್ ಮಾಡೋರ್ಗೆ ಪಾಯಿಂಟ್ಸ್ ಅದಕ್ಕೆ ಏನ್ ಬೇಕೋ ಅದು ನಮಗ್ ಗೊತ್ತಾಗುತ್ತೆ. ನಾವು ಅದಕ್ಕೆ ಪೂರಕವಾಗಿ ಎಕ್ಸ್ಟೆನ್ ಬರ್ಕ್ ಮಾಡಿದಾಗ ಒಂದ 100 rupees ವರ್ಡ್ಸ್ಗಳಲ್ಲಿ ಒಂದ್ ಪೇಜ್ ಅಲ್ಲಿ ಸರ್, ಒಂದು ಪೇಜ್ ಅಲ್ಲಿ ನಾವು ಮ್ಯಾಪ್ ಹಾಕ್ಬೇಕು, ಗುರುತಿಸ್ಬೇಕು. ಅದಕ್ಕೊಂದು 5 marks ಬಂತು ಅಂದ್ರೆ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಟ್ರೆ 100 marks ಯಾರು ಕೊಡಕ್ ಆಗ್ತಿಲ್ಲ ಸರ್, 12.5 marks ಇದೆ ಅಂತ 12.5 ನಾವು ತಗೊಳಕ್ ಆಗ್ತಿಲ್ಲ. ಇನ್ನೊಂದ್ 3 questions ಇನ್ನೊಂದ್ 3 marks ಎಕ್ಸ್ಪ್ಲನೇಷನ್ ಬಂತು ಅಂದ್ರೆ ಐ ವಿಲ್ ಗೆಟ್ 8 marks. 8 marks ಅಂತ ಅಂದ್ರೆ ಇಟ್ ಇಸ್ ನಾಟ್ ಎ ಬ್ಯಾಡ್ ಸ್ಕೋರ್. ಒಂದು 12.5 marks 8 marks ತಗೊಳೋದು ಅಂತ ಕೆಟ್ಟ ಸ್ಕೋರ್ ಏನಲ್ಲ ಸರ್. ಅದನ್ನು ಉತ್ತಮವಾಗಿ ನಮ್ದು ಟೆಕ್ನಿಕ್ಸ್ ಅಂಡ್ ಟೂಲ್ಸ್ ನಾವು ಯೂಸ್ ಮಾಡ್ಲೇಬೇಕು. ಆಮೇಲೆ ಪ್ರತಿಯೊಂದು ಕ್ವಶನ್ ಗು ಆನ್ಸರ್ ನ ಬರೆದ ನಂತರ ಪೆನ್ಸಿಲ್ ನಲ್ಲಿ ಕ್ಲೋಸ್ ಮಾಡ್ಬೇಕು, ಈ ಆನ್ಸರ್ ಇಲ್ಲಿಗೆ ಮುಗಿತು, ನೆಕ್ಸ್ಟ್ ಕ್ವಶನ್ ಇಂದ ಬರುವಾಗ ಬರ್ಕೊಂಡು ಹೋಗ್ಬೇಕು. ಶಿಸ್ತುಬದ್ಧವಾಗಿ ರೈಟಿಂಗ್ ತುಂಬಾ ಚೆನ್ನಾಗಿ ಬರೀಬೇಕು ಸರ್, ಫ್ಲೆಕ್ಸಿಬಿಲಿಟಿ ಇರ್ಬೇಕು, ಸ್ಪಷ್ಟವಾಗಿ ಕಾಣಿಸ್ಬೇಕು. ಇವನು ಸರ್ ಒಂದ್ ಡೆಫಿನೇಷನ್ ನೀವು ಗಟ್ಟಿ ಮಾಡಿರ್ತೀರಾ, ಏನೋ ಮಾಡಿರ್ತೀರಾ ಅನ್ಕೊಳ್ಳಿ, ತಿಳ್ಕೊಂಡಿರ್ತೀರಾ ಅನ್ಕೊಳ್ಳಿ, ಡೆಫಿನೇಷನ್ ನ ಬರೆಯೋದ್ರಿಂದ ನಿಮ್ಗೆ ಇದನ್ನ ಬರೀಬೇಕು. ಯಾವ್ದು ಒಂದು ಕಾಟ್ ಮಾಡಿದ್ರೆ ಬರೆದಾಗ ನೀವು ಡಬಲ್ ಇನ್ವರ್ಟೆಡ್ ಕಮಾ ಓಪನ್ ಮಾಡ್ಬೇಕು, ಡಬಲ್ ಇನ್ವರ್ಟೆಡ್ ಕಮಾ ಕ್ಲೋಸ್ ಮಾಡ್ಬೇಕು, ಯಾವನ್ ಹೇಳವನ್ನ ಯಾವನ್ ಆ ಹೇಳಿಕೆ ವಾಕ್ಯನ ಏನ್ ಬರ್ದನ ಅಂತ ಬರೆದ್ಬಿಟ್ರೆ ಒಂದ್ 2 ಮಾಡಿದ್ರೆ ಸರ್ ಸ್ಟಾರ್ಟಿಂಗ್ ಆನ್ಸರ್ ಬರೆಯೋನಾಗ ಫಸ್ಟ್ ಆಫ್ ಆಲ್ ಇವ್ನು ಓದವನೇ ಅಂತ ಬಂದ್ಬಿಡ್ತದೆ ವ್ಯಾಲ್ಯೂಯೇಷನ್ ಮಾಡೋದು.
ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಹಾತ್ಮ ಗಾಂಧೀಜಿದು ಒಂದು ವಾಕ್ಯ ತಗೊಂಡ್ರೆ ಶಿಕ್ಷಣ ಅಂದ್ರೆ ಮಗುವಿನಲ್ಲಿ ಆಲ್ರೆಡಿ ಈಗ ಇರೋದೇ ಶಿಕ್ಷಣವನ್ನು ನಾವು ಹೊರ ತೆಗಿತಾ ಇದ್ದೀವಿ ಅದೇ ಶಿಕ್ಷಣ ಅಂತ ಇದನ್ನ ನಾವು ಈಗ ವಿವೇಕಾನಂದರು ಏನ್ ಹೇಳಿದ್ರು ಅಂತ ಅಂದ್ರೆ ಇದೇನೋ ಒಂದು ಡೆಫಿನೇಷನ್ ಕೊಟ್ಟು ಈಗ ಎರಡು ಡೆಫಿನೇಷನ್ ನ ಫಸ್ಟ್ ಕೊಡಿ ಸರ್ ದಟ್ ವಿಲ್ ಕ್ರಿಯೇಟ್ ಎ ಗುಡ್ ಇಂಪ್ರೆಷನ್ ಆನ್ ಯುವರ್ ಪೇಪರ್ ಟು ದ ಇವ್ಯಾಲ್ಯುಯೇಟರ್ ಇಲ್ಲಿ ಬರೆಯಕ್ ಹೋಗೋದು ಒಡೆದಾಕೋದು ಕಿಕ್ ಮಾಡೋದು ಅದರಲ್ಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಬರೀತಾರೆ ಸರ್ ನಾವು ವ್ಯಾಲ್ಯೂಯೇಷನ್ ತನಕ ಹೋಗಿರ್ತಾರೆ ಈ ಪೇಪರ್ ಹುಡುಗಿದ ಹುಡುಗನ ಹ್ಯಾಂಡ್ ರೈಟಿಂಗ್ ಗಳು ಅವು ಯೂಸ್ ಮಾಡ್ತಾರೆ ಸ್ಕೇಲ್ ಗಳು ಮಾರ್ಕ್ ಮಾಡಿರೋದು ಎಲ್ಲ ತುಂಬಾ ಚೆನ್ನಾಗಿ ಬರ್ತಾರೆ ಕೊಡ್ರಿ ಒಂದ್ ಇನ್ನೊಂದು ಅರ್ಧ ಮಾರ್ಕೊಂತೀವಿ ಯಾಕಂದ್ರೆ ಆತರ ಎಫರ್ಟ್ ಆಗಿ ಬರ್ದಿರ್ತದೆ ವ್ಯಾಲ್ಯೂಯೇಷನ್ ನಾನು ನೋಡಿದ್ ಈ ನಮ್ಮ ಪೂರ್ವ ಜ್ಞಾನ ನಮ್ಮ ನಾವೇ ಬರೆಯಕ್ ಹೋದಾಗ ನಾವು ಬರೀಬೇಕಲ್ವ ಸರ್ ಗೊಂದಲ ಇರಬಾರ್ದು ಸ್ಪಷ್ಟತೆ ಇರಬೇಕು ನೀವು ಸ್ವಲ್ಪನೇ ಬರೀರಿ ನೀವು ಎಲ್ಲಾ ಕ್ವಶನ್ ಇಪ್ಪತ್ ಕ್ವಶನ್ ಇರುತ್ತೆ ಐದರಿಂದ ಹತ್ತು ನಿಮಿಷ ಐದು ನಿಮಿಷ ತಗೊಂಡೋಗ್ಬೇಕು ಸರ್ ಮೊತ್ತ ಯೋಚನೆ ಮಾಡ್ಬೇಕು ನೋಡಿ ಲವಣದ ಉಪ್ಪಿನ ಸಮುದ್ರ ಮೃತ್ಯು ಸಮುದ್ರ ಅಂತ ಒಂದ್ ಕ್ವಶನ್ ಬಂದಿತ್ತು ಅವಾಗ ನಮ್ ಟೈಮ್ ಏನ್ ಸರ್ ಅದೇನು ಮಾಡ್ಬೇಕಾಗಿಲ್ಲ ವರ್ಲ್ಡ್ ಮ್ಯಾಪ್ ಸುಮ್ನೆ ಸಿಂಪಲ್ ಆಗಿ ಎಳೆಯೋದು ಸರ್ ಸಿಂಪಲ್ ಆಗಿ ಹೇಳೋದ್ ಬಿಟ್ಟು ಲವಣತ್ವ ಅಂದ್ರೆ ಏನು ಮೃತ್ಯು ಸಮುದ್ರ 330 ಇದು ಅಂತ ಅಂದ್ಬಿಟ್ಟು ಬರ್ಕೊಂಡು ಹೋಗ್ಬಿಡೋದು ಅಲ್ಲಿ ಯಾವ ಅಕ್ಷಾಂಶ ರೇಖಾಂಶದಲ್ಲಿ ಬರ್ತದೆ ಅನ್ನೋದು ಬರೆಯೋದು ನಾನು ಹಿಡಿದಿದ್ದು ಕಲ್ತಿರ್ಬೇಕು ಓದಿರ್ಲೇಬೇಕು ಅದು ಜಿಯೋಗ್ರಫಿ ಕ್ವಶನ್ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರ ಕೊಟ್ಟರು ಕಲೆ ಮತ್ತು ಸಾಹಿತ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳೇನು ಅಂತಂದ್ರೆ ಬರ್ದಿರ್ಲಿ ಓದಿರ್ಬೇಕು ಇದೇನು ಮಾಡೋಕ್ಕಾಗೋದಿಲ್ಲ ಓದ್ಲೇಬೇಕಲ್ವ ಇದನ್ನ ಹಂಗಾಗಿ ಯಾವುದೇ ಒಂದು ವಿಚಾರವನ್ನ ತೆಗೆದುಕೊಂಡಿರ್ತೇವೆ ನೀವು ಹೊಡೆದಾಕೋದು ಚಿಟ್ ಮಾಡೋದು ಇದು ಮಾಡಕ್ ಆಮೇಲೆ ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಲ್ಲಿ ಅಟೆಂಡ್ ಮಾಡುವಾಗ ಸ್ಪಷ್ಟತೆ ಇರ್ಬೇಕು ಅಟೆಂಡ್ ಮಾಡ್ಬೇಕು ಅಲ್ಲಿ ಒಂದೊಂದ್ ಸ್ಕ್ವೇರ್ ಒಂದೊಂದು ಮಾರ್ಕ್ಸ್ ಗೆ ಇದು ಫಾರ್ಮುಲಾಗಳನ್ನ ಸೂತ್ರಗಳನ್ನ ಬರೋದ್ರೆ ಮಾರ್ಕ್ಸ್ ಇರ್ತದೆ ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದ್ರಲ್ಲೇ 100 12 ಇತ್ತು 12 ಫುಲ್ ಕೊಡ್ತಾನೆ ಮಾರ್ಕ್ಸ್ ಒಂದೇ ಸಬ್ಜೆಕ್ಟ್ ತಾನೆ 100 ಮಾಡಕ್ ಆಗದು ಹಾಗಾಗಿ ಇಲ್ಲಿ ಜಿಯೋಗ್ರಫಿ ಯಾವ್ದೋ ಒಂದ್ ಬಂತು ಇತಿಹಾಸ ಯಾವ್ದೋ ಬಂತು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕದ ಬಗ್ಗೆ ಏನೋ ಅಂತ ಹೇಳ್ತಾರೆ ಸರ್ ಕೇಳಿದಾಗ ಎಸ್ಸೆ ಕೇಳಿದ್ರು ಕ್ವಶನ್ ಎಷ್ಟೇ ಬಂತು ಎರಡ್ ಕ್ವಶನ್ ತುಂಬಾ ಚೆನ್ನಾಗಿ ಬರ್ದಿದ್ವ ಸರ್ ನಾವು ತುಂಬಾ ಚೆನ್ನಾಗಿ ಎರಡ್ ಕ್ವಶನ್ ಕೇಳಿದ್ವಿ ಒಂದು ಕರ್ನಾಟಕದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿತ್ತು ಅವತ್ತು ಯಾಕೆ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ ಆಮೇಲೆ ಇನ್ನೊಂದು ಪ್ರಜಾಪ್ರಭುತ್ವದ ಒಂದು ಇದು ಅಂತ ತಳಾದಿನಲ್ಲಿ ಏನು ಅಂತ ಒಂದ್ ಕ್ವಶನ್ ಬರುತ್ತೆ ಪೇಪರ್ ಸೆಕ್ಷನ್ ಎ ಒಂದ್ರಲ್ಲಿ ಬರೀಬೇಕು ಇದು ಮಾಡ್ಬೇಕು ತುಂಬಾ ಚೆನ್ನಾಗಿ ಸ್ಕೋರ್ ಆಗಿದೆ ಸರ್ ಅದು ನಾವು ಯಾತಿಗೆ ಇವತ್ತು ರೈತರು ಹಿಂಗ ಆಗ್ತಾ ಇದಾರೆ ಅಂದ್ರೆ ಸ್ಟಾಟಿಸ್ಟಿಕ್ಸ್ ಕೊಟ್ಕೊಂಡು ನಾವು ಹಂತ ಹಂತವಾಗಿ ಸರ್ಕಾರ ಮಾಡಿರುವಂತಹ ಇವುಗಳು ಯಾಕೆ ಅವ್ರಿಗೆ ರೀಚ್ ಆಗ್ತಿಲ್ಲ ಅನ್ನೋದು ತುಂಬಾ ಚೆನ್ನಾಗಿ ಕೊಟ್ಕೊಂಡು ಹೋಗಿದ್ದು ಒಳ್ಳೆ ಸ್ಕೋರ್ ಆಗಿತ್ತು ನಾವು ಬರ್ದಿರೋದು ಸರ್ ಮುಖ್ಯವಾಗಿ ನಮಗ್ ಸಮಾಧಾನ ಆಗ್ಬೇಕು ಅಷ್ಟೇ ಬರ್ದಿದ್ದೀನಿ ಅವ್ನ್ ಕೊಟ್ಟಿಲ್ಲ ಮಾರ್ಕ್ಸ ನಾವೇನೋ ಮಾಡಿದೀವಿ ಅವ್ರೇನು ಹಂಗ ಹಂಗ ಹಿಂಗ್ ಮಾಡ್ಬಿಟ್ಟಿಲ್ಲ ಫಸ್ಟ್ ಯು ಲವ್ ಯುವರ್ ಸಬ್ಜೆಕ್ಟ್ ಫಸ್ಟ್ ಯು ನೋ ಯುವರ್ ಸಬ್ಜೆಕ್ಟ್ ನಿನ್ನಿಗೆ ಸಮಾಧಾನ ಆಗಿ ನೀನ್ ಬರೆಯಪ್ಪ ಹತ್ರ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ಅದು ಪ್ರಾಕ್ಟೀಸ್ ಮಾಡೋದನ್ನ ಬರೋದಿಲ್ಲ ಒಂದ ಕ್ವಶನ್ ಗ್ರೂಪ್ ಇದ್ರ ಮಾರ್ಕೆಟ್ ಅಲ್ಲಿ ಸರ್ ಈಗ ಫಾರ್ ಎಕ್ಸಾಂಪಲ್ ತಮ್ಮ ಎಸ್ಟಿಮೇಡ್ ಆರ್ಗನೈಸೇಷನ್ ಅನ್ ಅಕಾಡೆಮಿ ಒಂದು ತರಬೇತಿ ಕೊಡ್ತಾ ಇದ್ರು ನೀವು ದಿಸ್ ಇಸ್ ದ ಟ್ರ್ಯಾಕ್ ಟು ದ ವಿನ್ ಅಂತ ನೀವು ದಾರಿ ತೋರಿಸ್ತೀರಿ ಓದ್ಬೇಕಾಗಿರೋನು ಕಾಂಪಿಟೇಟಿವ್ ಯಾರು ಸ್ಪರ್ಧಾರ್ಥಿನಿ ಅಲ್ವಾ ಸರ್ ಬರೀಬೇಕಾಗಿರೋ ಅವನೇ ಅಲ್ವಾ ಸರ್ ಎಕ್ಸಾಮ್ ನಲ್ಲಿ ನೀವು ಒಂದು ದಾರಿನ ತೋರಿಸ್ತಾ ಇದ್ದೀರಿ ಒಂದು ಆರ್ಗನೈಸೇಷನ್ ಇದನ್ನ ಮಾಡಿ ನೀವು ಈ ದಾರಿಲಿ ಹೋದ್ರೆ ನಿಮ್ಗೆ ವಿನ್ನಿಂಗ್ ಸಕ್ಸಸ್ ಸಿಗುತ್ತಪ್ಪ ಅದ್ರಲ್ಲಿ ನಮ್ದು ಒಂದ್ ಅಳಿಲು ಸೇವೆ ಅಂತ ನೀವು ಮಾಡ್ತಾ ಇದ್ರಿ ಬಟ್ ನಾನು ಅಡ್ಮಿಷನ್ ಆಗ್ಬಿಟ್ಟಿದ್ದೀನಿ ನಾನ್ ದುಡ್ಡು ಕಟ್ಬಿಟ್ಟಿದ್ದೀನಿ ನಾನು ಇದ್ ಮಾಡ್ಕೊಬಿಟ್ಟಿದ್ದೀನಿ ಅಂತ ಅಂದ್ರೆ ನಾನು ನಿಮ್ಮ ಇದ್ರಲ್ಲಿ ಒಂದ್ 2-3 ಕ್ಲಾಸ್ ರಿಜಿಸ್ಟ್ರೇಷನ್ ಆಗ್ಬಿಟ್ಟು ನೋಡಿದೀನಿ ಇವನ್ ಸಬ್ಸ್ಕ್ರೈಬರ್ ಆಗಿದ್ದೀನಿ 1,200 ನಾನು ಯಾಕೆ ನಾನೇನ್ ಪುನೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಬೇಕು ಅಂತ ಆಗಕ್ ಹೋಗಿ ವಾಟ್ ಇಸ್ ದ ಸ್ಟ್ಯಾಂಡರ್ಡೈಸೇಷನ್ ಆಫ್ ದಿ ಸಬ್ಜೆಕ್ಟ್ ನೀವ್ ಯಾವ ಲೆವೆಲ್ ನಲ್ಲಿ ಯಾರ್ಯಾರನ್ನ ಕರ್ಕೊಂಡ್ ಅದ್ರಲ್ಲೂ ಹೆಚ್ಚಾಗಿ ಭರತ್ ನವಲಗಿ ಅವರು ಆಮೇಲೆ ಶರಣ್ ಭಂಡಾರಿ ಮಠ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಹಿರೇಮಠ ಮೈಸೂರಿನವರು ಒಬ್ರು ಇದ್ದಾರೆ ಮೆಂಟಲಬಿಲಿಟಿ ಬಗ್ಗೆ ಪಾಠ ಮಾಡಂತವ್ರು ಇವರೆಲ್ಲ ತುಂಬಾ ಚೆನ್ನಾಗಿ ಕ್ಲಾಸ್ ಕೊಡ್ತಾ ಇದ್ರು ನಾನು ನೋಡಿದೀನಿ ಅಟೆಂಡ್ ಮಾಡಿದ್ವಿ ಅಫ್ ಕೋರ್ಸ್ ಅವತ್ ನಾವು ಓದನಾಗ ಇಷ್ಟೊಂದು ಫೆಸಿಲಿಟೀಸ್ ಇರ್ಲಿಲ್ಲ ಸರ್ ಅಂತಂತವಾಗಿ ನಿಧಾನವಾಗಿ ಓದ್ಕೊಂಡು ಆಮೇಲೆ ಕಂಟಿನ್ಯೂಸ್ ಇನ್ ಸ್ಟಡೀಸ್ ಇರ್ಬೇಕು ಸರ್ ಈಗ ಒಂದ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಹಾಕ್ಬಿಟ್ಟಿರ್ತೀವಿ ಆ ಎಕ್ಸಾಮ್ ಆಗ್ಲಿಲ್ಲ ಬಿಟ್ಬಿಡೋದು ತಿರ್ಗಾ ಬಂದು ಹಿಡ್ಕೊಳ್ಳೋದು ಇನ್ನೊಂದ್ ಯಾವ್ದೋ ಒಂದ್ ಕಾಲದಾಗ ಇಲ್ಲ ಸರ್ ಆಗೋದಿಲ್ಲ ಕಂಟಿನ್ಯೂಟಿ ಆಫ್ ದಿ ಸಬ್ಜೆಕ್ಟ್ ಕಂಟಿನ್ಯೂಟಿ ಆಫ್ ದಿ ಸ್ಟಡಿ ಇದ್ದಾಗ ಮಾತ್ರ ನೀವು ಅದನ್ನ ವಿನ್ನಿಂಗ್ ಸಕ್ಸಸ್ ಪಡೆಯೋದಕ್ಕೆ ಸಾಧ್ಯ ಹೊರತು ನಿರಂತರ
ಸತತ ಪ್ರಯತ್ನ ನಿರಂತರ ಅಧ್ಯಯನ ಇದ್ದಾಗ ಮಾತ್ರ ನಾವು ಮುಖ್ಯ ಪರೀಕ್ಷೆಯಲ್ಲಿ ಉತ್ತಮವಾದ ಅಂಕಗಳನ್ನ ಪಡ್ಕೋಬಹುದು. ಸ್ಟಾಟಿಸ್ಟಿಕ್ಸ್ ಇಂಪಾರ್ಟೆಂಟ್ ಕೊಡ್ಬೇಕು, ಬಾಯಿಗೆ ಬಂದ ಸ್ಟಾಟಿಸ್ಟಿಕ್ಸ್ ಬರೀಬಾರ್ದು. ಮುಖ್ಯವಾಗಿ ನಾವು ಯಾವ್ದೇ ಒಂದು ಚಿತ್ರವನ್ನ ಈಗ ಬಯಾಲಜಿ ಆಗಿರ್ಲಿ ಯಾವ್ದೇ ಆಗಿರ್ಲಿ ಚಿತ್ರ ಬರೆಯ ಅಂತದಲ್ಲಿ ಇರ್ಬೇಕು. ಜಿಯೋಗ್ರಫಿ ತಗೊಂಡಾಗ ಕರೆಂಟ್ ಇದನ್ನ ತಗೊಂಡು ಮಾಡ್ಬೇಕು. ಓಕೆ ಸರ್, ಈಗ ಪ್ರಸ್ತುತದಲ್ಲಿ ಕೆ ಎಸ್ ಮುಖ್ಯ ಪರೀಕ್ಷೆಗಳಲ್ಲಿ ಆಬ್ಜೆಕ್ಟ್ ನಮ್ಮ ಎಲೆಕ್ಟಿವ್ ಪೇಪರ್ ಗಳು ಇರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೇಳ್ಬೇಕಂತಂದ್ರೆ, ತಮ್ಮ 2014 ಮೇನ್ಸ್ ಎಕ್ಸಾಮಿನೇಷನ್ ಗಳಲ್ಲಿ GS1 GS2 GS3 GS4 ಮತ್ತು ಎಸ್ಎ ಪೇಪರ್ ಗಳಲ್ಲಿ ಯಾವ್ದ್ರಲ್ಲಿ ತಮಗೆ ಅತ್ಯಂತ ಹೆಚ್ಚು ಮಾರ್ಕ್ಸ್ ಗಳನ್ನ ತಂದ್ಕೊಟ್ಟಂತಹ ಪೇಪರ್ ಆಗಿರ್ತದೆ ಸರ್? ಎಥಿಕ್ಸ್ ಅಂಡ್ ಇಂಟೆಗ್ರಿಟಿ ನಲ್ಲಿ ತುಂಬಾ ಚೆನ್ನಾಗಿದೆ. ಯಾಕೆ ಅಂತ ಅಂದ್ರೆ ನೋಡಿ, ನಮ್ಮ ವೈಯಕ್ತಿಕ ಒಂದ್ ನಾಲೆಡ್ಜ್ ಅನ್ನ ನಾನು ಅದಕ್ಕೆ ಪರ್ಕೊಂಡೋಗ ಸರ್. ಕ್ವಶನ್ ಪೇಪರ್ ಔಟ್ ಆಗ್ಬಿಡ್ತು ಹಾಗೆ ಹೇಗೆ ಅಂತ ಏನೇನು ಹೇಳಿದ್ರು, ನೀವು ದಯವಿಟ್ಟು ನಿಮ್ಗೆ ಸಿಗುತ್ತೆ ಆ ಪೇಪರ್ ಅಂತಾನೆ ಆನ್ಲೈನ್ ಅಲ್ಲಿ. ಆ ಪೇಪರ್ ತಗೊಂಡ್ ನೋಡಿ, ಯಾವ ಪುಸ್ತಕ ಓದಿದ್ರು ಬರೆಯಕಾಗಿದ್ರ. ಎಥಿಕ್ಸ್ ಅಂಡ್ ಇಂಟಿಗ್ರಿಟಿಗೆ ಆ ಕ್ವಶನ್ ಪೇಪರ್ ಓದಿ ನೀವು ಗೊತ್ತಾಗುತ್ತೆ. ನೀವು ಅದನ್ನ ಪರ್ಸನಲ್ ಆಗಿ ಅನುಭವಿಸಿದ್ರೆ ಮಾತ್ರ ಆ ಪೇಪರ್ ಆನ್ಸರ್ ಮಾಡಕ್ಕಾಗುತ್ತೆ. ಹಾಗಾಗಿ ಆ ಕ್ವಶನ್ ಅಲ್ಲಿ ಇದ್ರ ಬಂತು ನನ್ಗೆ. ಸೈನ್ಸ್ GS2 ನಲ್ಲೂ ಒಂದ್ ಸ್ವಲ್ಪ ಸ್ಕೋರ್ ಆಯ್ತು ಸರ್. ಬೇಸಿಕಲಿ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಏನದಲ್ಲ, ಇನ್ನೊಂದು ಆಂಥ್ರೋಪಾಲಜಿಯಲ್ಲಿ 169 ಬಂತು ಆಪ್ಷನಲ್ ಸಬ್ಜೆಕ್ಟ್ ಇತ್ತಲ್ಲ ಅವಾಗ, ಅದು ಆಮೇಲೆ ಇನ್ನೆಲ್ಲ ಇದಾಗ್ಬಿಡ್ತಲ್ಲ. ಓಕೆ ಸರ್, GS4 ನಲ್ಲಿ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಗಳನ್ನ ತಾವು ತೆಗೆದಿದ್ದೀರಿ, ಅದನ್ನ ಯಾವ ರೀತಿಯಾಗಿ ಸ್ಟಡಿ ಮಾಡ್ಬೇಕು ಅಥವಾ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಹತ್ರ ಯಾವ್ದಾದ್ರು ತಂತ್ರ ಇದ್ರೆ ನಮ್ಮ ಅವತ್ತಿನ ಕ್ವಶನ್ ಪೇಪರ್ ಗಳಲ್ಲಿ ಕ್ವಶನ್ ಅಲ್ಲಿ ನಾವು ಯಾವ್ದೋ ಒಂದು ಕ್ವಶನ್ ಪೇಪರ್ ನ ತಗೊಂಡಾಗ ಸರ್, ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾವು ಏನು ಮಾಡ್ಬೇಕು ಆ ಕ್ವಶನ್ ಪೇಪರ್ ಕ್ವಶನ್ ಬಂದ್ಬಿಡ್ತೀವಿ. ಎತ್ತಿಗೆ ಇಂಟೆಗ್ರಿಟಿ ಎಥಿಕ್ಸ್ ಅಂತ ಬಂದಾಗ ಈಗ ಮಹಾತ್ಮ ಗಾಂಧಿದು ಸಾಮಾಜಿಕವಾದ ಇದನ್ನ ಅದನ್ನ ಗೌತಮ ಬುದ್ಧಂದು ನಾವು ಏನೇ ಒಂದು ಕ್ವಶನ್ ಬರೆಯಕ್ ಹೋಯ್ತೀನಿ ಅಂತ ಅಂದ್ರೆ, ನಾವು ಭಾರತ ದೇಶದಲ್ಲಿ ಈಗ ಹೆಚ್ಚಾಗಿ ಇಂಟೆಗ್ರಿಟಿ ಅಂಡ್ ಎಥಿಕ್ಸ್ ಅಂತ ಬಂದಾಗ ಸಾಮಾಜಿಕವಾದವನ್ನ ನಾವು ಇದು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನಂತ ಹೇಳ್ತದೆ, ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಏನಂತ ಹೇಳ್ತದೆ, ಯಾಕೆ ಅನುಷ್ಠಾನ ಮಾಡಿದರೆ, ಯಾಕೆ ಅವುಗಳನ್ನ ಇದರಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದನ್ನ ತಗೊಂಡ್ ಬಂದು ಒಬ್ಬ ಸರ್ಕಾರಿ ನೌಕರ ಯಾವ ರೀತಿ ಅನುಷ್ಠಾನ ಮಾಡಬೇಕು. ಸಾಮಾಜಿಕ ಗಾಂಧಿ ಅಂತ ಆಟ ಬರ್ತದೆ ಈ ಕಡೆ, ನಾವು ಇದನ್ನ ಒಂದು ಇಲ್ಲಿ ಬಸವಣ್ಣರನ್ನ ನಾವು ತಗೊಂಡ್ ನಿಲ್ಸ್ಬೇಕಾಗ್ತದೆ ಕೆಲವು ಕ್ವಶನ್ ಗಳಿಗೆ. ನಾನು ಅದನ್ನೇ ಮಾಡಿದ್ದು. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಅದರಲ್ಲಿ ಲಾಸ್ಟ್ ಕ್ವಶನ್ ಐತೆ ನೋಡಿ, ಎಥಿಕ್ಸ್ ಪೇಪರ್ ನಲ್ಲಿ ಲಾಸ್ಟ್ ಕ್ವಶನ್ 2014 ಕ್ವಶನ್, ನಾವೇ ಅಪ್ಲಿಕೇಶನ್ ಹಾಕ್ಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಳಕ್ ಹೋದ್ರೆ ಸರ್ಕಾರಿ ಆಫೀಸ್ ನಲ್ಲಿ ಯಾವ ರೀತಿ ನಮ್ಮನ್ನ ಹೆಣ್ಗಾಡಿಸಿದ್ರು ಅದ್ ಬರ್ದಿದ್ದೀನಿ ಸರ್. ನನ್ನ ಎಕ್ಸ್ಪೀರಿಯನ್ಸ್ ಬರ್ಕೊ ಬಂದೀನಿ ಕ್ವಶನ್ಗೆ ಆನ್ಸರ್ ಅದನ್ನ ಬರ್ತಿರೋದು. ಇನ್ನೊಂದು, ನನ್ನ ಆಂಥ್ರೋಪಾಲಜಿ ಸಬ್ಜೆಕ್ಟ್ ನನ್ನ ಆಪ್ಷನ್ ಹೇಳೋದ್ ಮರ್ತ್ಬಿಟ್ಟೆ ಅವಾಗ. ಆಂಥ್ರೋಪಾಲಜಿ ಸಬ್ಜೆಕ್ಟ್ ಅಲ್ಲಿ ಬಂದಾಗ ಸರ್, ನಿಮಗೆ ತಿಳಿದಿರುವ ಬುಡಕಟ್ಟು ಸಂಸ್ಕೃತಿಯ ಬಗ್ಗೆ ಚಿತ್ರಿಸಿರಿ ಅಂತ ಕೊಡ್ತಾರೆ 50 ಮಾರ್ಕ್ಸ್ ಕ್ವಶನ್. ಮೊದ್ಲೆಲ್ಲವ ಬರೀ 10 ಮಾರ್ಕ್ಸ್ 15 ಮಾರ್ಕ್ಸ್ ಅಲ್ಲಿ ಸರ್, ನಾನು ತಿಳಿದಿರುವಂತ ಕ್ವಶನ್ ಪೇಪರ್ ಅದರಲ್ಲಿ ಜೇನುಕ್ಕು ಕುರುಬ ಬುಡಕಟ್ಟು ಸಂಸ್ಕೃತಿ ಬಗ್ಗೆ ನಾನು ಆಂಥ್ರೋಪಾಲಜಿಯಿಂದಲೇ ಆಸ್ಪೆಕ್ಟ್ಸ್ ಅಲ್ಲಿ ಸ್ಟಡಿ ಮಾಡ್ಕೊಂಡು ಆಂಥ್ರೋಪಾಲಜಿನ ತಗೊಂಡು ಅಲ್ಲಿ ಜೇನುಕುರುಬ ಸಂಸ್ಕೃತಿದು ಫ್ರಮ್ ಬಿಗಿನಿಂಗ್ ಟು ಟಾಪ್ ಎಂಡ್ ಅವ್ರ ಡೆತ್ ವರೆಗೆ ಬರ್ದ್ಬಿಟ್ಟಿದೆ ಸರ್ ಸ್ಕೂಲ್. 50 ಮಾರ್ಕ್ಸ್ ಕ್ವಶನ್, ಅವ್ರ ಮದುವೆ, ಅವರ ಜನನ, ಅವರ ಜೀವನ, ಅವರು ಸಾಮಾಜಿಕ ಜೀವನ, ಅವರು ಇದು ಬಹುಪತ್ನಿತ್ವ ಪದ್ಧತಿ ಇದೆಲ್ಲಾನು ನಾನು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಒಂದು ಆಗಿಲ್ಲ ಸರ್, ನಾನು ಇರೋ ವಿಚಾರ ಬರ್ದ್ಬಿಟ್ಟಿದೆ. ಒಳ್ಳೆ ಸ್ಕೋರ್ ಆಗಿತ್ತದ್ದು ಆಂಥ್ರೋಪಾಲಜಿ. ಯಾವನೇ ವ್ಯಾಲ್ಯೂಯೇಷನ್ ಮಾಡೋನು ಆಂಥ್ರೋಪಾಲಜಿಸ್ಟ್ ಆಗಿರ್ಲಿ, ಆ ಕ್ವಶನ್ ನೋಡಿದ್ರೆ ಅವ್ರಿಗೆ ಮಾಡಿದ್ರೆ, ಈಗ ಫಸ್ಟ್ ಡಿಸ್ಕಷನ್ ಮಾಡಕ್ ಹೋದಾಗ ಮೈಸೂರು ಜಿಲ್ಲೆಯಲ್ಲಿ ಇಂತಹದ್ದು ಜಾಗದಲ್ಲಿ ಬರ್ತದೆ, ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಾರೆ, ಚಡಿಕೋಟೆ ತಾಲೂಕಲ್ಲಿ ಬರ್ತಾರೆ, ಹುಣಸೂರು ತಾಲೂಕಲ್ಲಿ ಬರ್ತಾರೆ, ಅಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲಿ ಸಿದ್ಧಿ ಜನಾಂಗ ಬರುತ್ತೆ, ಇವೆಲ್ಲ ಬರ್ಕೊಂಡು ಹೋಗ್ಬೇಕು ಸರ್. ಬರ್ಕೊಂಡು ಹೋದಾಗ ನಾವು ಇದ್ ಮಾಡ್ಕೊಂಡೋಗಿ ಉತ್ತಮವಾದ ಆನ್ಸರ್ ಬರೋದು. ಎಥಿಕ್ಸ್ ಬಂದಾಗ ಸರ್, ನೀವು ಒಬ್ಬ ಸರ್ಕಾರಿ ಕೆಲ್ಸಕ್ಕೆ ಒಬ್ಬ ಆ ಕಚೇರಿಗೆ ಒಬ್ಬ ಬರ್ತಾನೆ, ಅವ್ನ್ ಕೆಲಸ ಆಗ್ಬೇಕು. ಯು ಸ್ಟ್ಯಾಂಡ್ ಇನ್ ಪ್ಲೇಸ್ ಆಫ್ ಹಿಮ್, ಅವನ್ ಪ್ಲೇಸ್ ಅಲ್ಲಿ ನಿಂತ್ಕೊ, ಅವನಿಗಾಗ ಅನುಭವ ನಿನ್ ಬರೀ. ದಟ್ ಇಸ್ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ. ನಾನು ಹೋಗಿದ್ದೀನಿ ಸರ್, ನನ್ಗೇನೋ ಒಂದ್ ಆಗ್ಬೇಕು. ಫಾರ್ ಎಕ್ಸಾಂಪಲ್ ನಾನೇನೋ ಹೋಗ್ಬೇಕು ಗವರ್ಮೆಂಟ್ ಆಫೀಸ್, ಒಂದು 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 ಪಾಣಿ ಕೊಡಿ ಅಂತ ಹೋಗ್ತೀನಿ, ಒಂದು ಇದನ್ನ ಕೊಡಿ ಅಂತ ಹೋಗ್ತೀನಿ, ಒಂದು ಸಮಸ್ಯೆ ಪರಿಹಾರ ಮಾಡಿ
ಅವನು ನನ್ನನ್ನ ಯಾವ ರೀತಿ ನೋಡ್ತಾನೆ, ನಾನು ಅವನನ್ನ ಯಾವ ರೀತಿ ನೋಡ್ತೇನೆ. ಮಮತಾಪ್ ಸರ್ಕಾರಿ ನೌಕರನ್ನು ನಾನು ಅಲ್ಲ, ಆಗ ಹೊರಗಡೆ ಇದ್ದು ಚಿಂತನೆ ಮಾಡ್ಬೇಕು ನೀವು ಆಗ ಒಂದು ಬೆಳವಣಿಗೆಗಳು. ಯಾಕೆಂದ್ರೆ ಅವತ್ತು ನಾವು ನೋಡಿ ಆಯೋಗಗಳು ಯಾವ ಆಯೋಗಗಳು ಆಡಳಿತ ಆಯೋಗಗಳು ಸುಧಾರಣೆಗಳು ಎಷ್ಟೆಷ್ಟು ಬಂತು ಅಂದಿನಿಂದ, ಯಾವ್ದಿದ್ರಿಂದ ಬ್ರಿಟಿಷ್ ಕಾಲದಿಂದ ಇಂದಿನವರೆಗೂ. ವೀರಪ್ಪ ಮೊಯ್ಲಿ ಆಯೋಗ, ಎರಡನೇ ಆಡಳಿತ ಸುಧಾರಣಾ ಆಯೋಗ, ಒಂದನೇ ಆಡಳಿತ ಸುಧಾರಣಾ ಆಯೋಗ, ಅವ್ರೇನ್ ಹೇಳವ್ರೆ ಇವ್ರ ಎಲ್ಲಾನು ಬರ್ಕೊಂಡು ಓದ್ಕೊಂಡು ಹೋಗಿದ್ದೀವಿ ಸರ್. ಕ್ವಶನ್ ಪೇಪರ್ ಉಲ್ಟಾ ಮಾಡೋದು ಏನ್ ಮಾಡೋದು. ಅವತ್ತು ನನ್ನ ನಿಜ ಜೀವನದಲ್ಲಿ ನಾವೇನ್ ಫೇಸ್ ಮಾಡಿದ್ದೀವಿ, ಒಬ್ಬ ಸಾಮಾನ್ಯ ನಾಗರಿಕನಾಗೆ ಏನ್ ಸಮಸ್ಯೆ ಉಂಟಾಯ್ತೇವೆ, ಅದನ್ನ ಹೇಗೆ ಪರಿಹಾರ ಮಾಡೋದಕ್ಕೆ ಸರ್ಕಾರಿ ನೌಕರ ಪ್ರಯತ್ನ ಪಡ್ಬೇಕು. ಸಮಸ್ಯೆ ಇದು, ಆ ಕ್ವಶನ್ ತಗೊಳ್ಳೋದು ಸರ್, ಇದು ಸಮಸ್ಯೆ, ಸಮಸ್ಯೆ ಪರಿಹಾರ, ಸಮಸ್ಯೆಗೆ ಪರಿಹಾರ ಮಾಡಲಿರುವ ದಾರಿಗಳು ಸೂತ್ರಗಳು ಅಂತ ಬರೀಬೇಕು. ಮೂರ್ ಪಾಯಿಂಟ್ಸ್ ತಗೊಂಡ್ ಹೋಗ್ಬೇಕು, ಅಲ್ಲೇನ್ ಪುಟಗಟ್ಲೆ ಬರೆಯಕ್ಕಾಗೋದಿಲ್ಲ. ಈ ಒಂದ್ ಕ್ವಶನ್, ಕ್ವಶನ್ ನಂಬರ್ ಫೈವ್, ಈ ಕ್ವಶನ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೆ. ಸಮಸ್ಯೆಯನ್ನ ಇದ್ರು ಇದು ಎಥಿಕ್ಸ್ ಅಲ್ಲಿ ಇದು ಸಮಸ್ಯೆ, ಈ ಸಮಸ್ಯೆಯನ್ನ ಪರಿಹಾರ ಮಾಡ್ಬೇಕು ಅಂತ ಅಂದ್ರೆ ಇವೆಲ್ಲಾನು ಮಾಡ್ಬೇಕು. ನಂಬರ್ ಒನ್ ಪಾಯಿಂಟ್, ನಂಬರ್ ಟೂ ಪಾಯಿಂಟ್, ಬುಲೆಟ್ ಪಾಯಿಂಟರ್ಸ್ ಹಾಕೊಂಡು ಹೋಗ್ಬೇಕು. ನೋಡಿ ನಾವು ಬರೆದಿರೋದು ವ್ಯಾಲ್ಯೂಯೇಷನ್ ಮಾಡೋನಿಗೆ ಸರಿ ಅಂತ ಅನ್ಸಿದ್ರೆ ಅವ್ನು ಮಾರ್ಕ್ಸ್ ಕೊಟ್ಟೆ ಕೊಟ್ಟು, ನಾನ್ ಏನೋ ಕತೆ ಹೇಳ್ಕೊಂಡು ಹೋಗಿದ್ದೀನಿ ಅಂತ ನಾವು ಮಾರ್ಕ್ಸ್ ಕೊಡೋದಿಲ್ಲ. ಯಾರೇ ಆದ್ರೂ ನಾ ಈಗ ನಾನ್ ವ್ಯಾಲ್ಯೂಯೇಷನ್ ಮಾಡಕ್ ಹೋಗಿ ಕುತ್ಕೊಂಡ್ರು ಆಯ್ತು ವ್ಯಾಲ್ಯೂಯೇಟರ್ ಆಗಿ ನಾವು ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟೈತೆ. ರೇ ಆ ಮಗು ಅರ್ಧ ಮಾರ್ಕ್ಸ್ ಬರ್ದೈತೆ, ಕೊಟ್ಬಿಡ್ರಿ ಅರ್ಧ ಮಾರ್ಕ್ಸ್ ಅಂತಿದೆ. ಪಾಸ್ ಫೇಲ್ ಆಗಿರೋ ಪಾಸ್ ಆಯ್ತಾನೆ, ಒಂದ್ ಐದ್ ಮಾರ್ಕ್ಸ್ ಸರ್ಕಾರ ಒಂದ್ ಐದ್ ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಕೊಟ್ರೆ, ಮೂರ್ ಮಾರ್ಕ್ಸ್ ಗ್ರೇಸ್ ಕೊಟ್ರೆ ಅವ್ನ್ ಲೈಫ್ ಆಯ್ತದೆ. ಈ ತರ ಯೋಚನೆ ಮಾಡ್ತಾ ಇರ್ತೀವಲ್ವಾ ನಾವು. ಪಾಯಿಂಟ್ ನಂಬರ್ ಒನ್ ಇದನ್ನ ಹೇಳ್ತದೆ ಈ ಕ್ವಶನ್ ಕೊಟ್ಟಿಂದ. ಪುಟ್ಟಗಟ್ಲೆ ಬರೋದವರು ಎಡವಟ್ಟಾಗೋದಾರೆ ಸರ್, ಸಮಯ ಹಾಳಾಗೋಯ್ತು. ನಿಮ್ ಪಾಯಿಂಟ್ ದಿ ಆನ್ಸರ್, ಟಾರ್ಗೆಟ್ ನೋಡಿ ಶೂಟ್ ಮಾಡ್ಬೇಕು ಅಂತಾರಲ್ಲ ಆ ತರ ಶೂಟ್ ಮಾಡ್ಬೇಕು, ಆನ್ಸರ್ ಕೊಡ್ಬೇಕು. ಐ ಥಿಂಕ್ ಇಟ್ ಇಸ್ ಮೋರ್ ದೆನ್ ಎನಫ್. ಐ ಥಿಂಕ್ ವೆರಿ ನೈಸ್ ಸರ್. ಮೇನ್ಸ್ ಬಗ್ಗೆ ಹೇಳಿದ್ರಿ, ಈಗ ತಮ್ಮ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಆಗಿತ್ತು? ತಮ್ಮ ಸಂದರ್ಶನ 2014 ಬ್ಯಾಚ್ ನ ಸಂದರ್ಶನ ಸರ್, ಸಂದರ್ಶನಗಳನ್ನ ಹಂಚ್ಕೋಬಹುದು ಸರ್? ಸಂದರ್ಶನಕ್ಕೆ ಹೋದಾಗ ತುಂಬಾ ಮೆಮೊರಬಲ್ ಆಗಿತ್ತು ಸರ್ ಅದು. ಯಾಕೆಂದ್ರೆ ಟೀಮ್ ನನ್ಗೂ ಹೆಸರು ಗೊತ್ತಿಲ್ಲ, ಟೀಮ್ ಅಲ್ಲಿ ಯಾರು ಇದ್ರು ಅಂದ್ಬಿಟ್ಟು ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮರ್ತೋದ್ರು ನಮ್ಗೆ ಈಗಿರೋಂತ ಸದಸ್ಯರು. ಆಮೇಲೆ ಒಬ್ರು ಎಕನಾಮಿಸ್ಟ್, ಒಬ್ರು ಒಬ್ರು ಮೆಂಬರ್ ಎಲ್ಲ ಇದ್ರು ಅಲ್ಲಿ. ಏನಾಯ್ತು ಅಂದ್ರೆ ಸರ್, ಇವನು ಈ ಅವ್ರು ಏನಾದ್ರು ಯಾರು ಏನಾದ್ರು ಅನ್ಕೋಬಹುದು ಸರ್, ಸೆಕೆಂಡರಿ ವಿಚಾರ. ಇವನು ನಿಜವಾಗ್ಲೂ ವಿಚಾರ ತಿಳ್ಕೊಂಡ್ ಬಂದಿದ್ದಾನ ಅಂತ ಹೇಳ್ತಾರೆ. ನಾನ್ ಮೈಸೂರು ಡಿಸ್ಟಿಕ್ ಇಂದ ಹೋಗಿದ್ದೀನಿ ಅಂತ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡ್ಕೊಂಡೆ. ಅದು ಇದ್ರ ಬಗ್ಗೆ ಆಗ ನಾವು ಇದಾದಾಗ ಯಾವ್ದೋ ಒಂದು ಇಶ್ಯೂ ನಡೀತಾ ಇತ್ತು ಸರ್, ಆ ಇಶ್ಯೂ ಬಗ್ಗೆ ವಿಚಾರ ತಿಳಿದ್ರು. ಅಂದ್ರೆ ಇಶ್ಯೂ ಅಂತಂದ್ರೆ ಈಗ 2014 ಅಂತಂದ್ರೆ 13 ಇವರು ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರು ಕಾಲ ಆಗಿತ್ತು ಡಿಸೆಂಬರ್. ಆವಾಗ ಮಹಾರಾಜರು ಇದ್ರ ಬಗ್ಗೆ ಒಂದು ಹೇಳಿದ್ರು, ಇಲ್ಲಿ ಸಮಾಧಿಗಳಿರೋದು ಏನು, ಹೆಂಗೆ, ಏನ್ ಜಾಗ, ಇವೆಲ್ಲ ನಿರ್ವಹಣೆ ಮಾಡ್ತಾ ಇದ್ರು ಒಂದ್ ಕ್ವಶನ್ ಕೇಳಿದ್ರು. ಇನ್ನೊಂದು ಒಬ್ರು ಮೆಂಬರ್ ನನಗೆ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಯಾಕೆ ಮಾಡಬೇಕು, ಯಾಕಿದೆ ಅದು ಅಂತ ಕೇಳಿದ್ರು. ಅಲ್ಲಿ ಕ್ವಶನ್ಗಳು ಅದು ಯಾವ ಡೈರೆಕ್ಟರ್ ಪ್ರಿನ್ಸಿಪಲ್ಗಳು ಅಂದ್ರೆ ಏನು, ಮೂಲಭೂತ ಕರ್ತವ್ಯಗಳು ಅಂತ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು. ಹೇಳ್ಕೊಂಡ್ ಬಂದೆ ಹಿಂಗೆ, ಒಬ್ಬ ಸರ್ಕಾರಿ ಒಬ್ಬ ಸರ್ಕಾರ ಭಾರತದ ಪ್ರಜೆಯಾಗಿ ಅವನು ಸಂವಿಧಾನ ಗೌರವಿಸೋದು, ರಾಷ್ಟ್ರಧ್ವಜವನ್ನು ಗೌರವಿಸೋದು, ರಾಷ್ಟ್ರಗೀತೆಯನ್ನು ಗೌರವಿಸೋದು, ಸ್ಮಾರಕಗಳನ್ನ ಗೌರವಿಸೋದು ಯಾಕೆ ಅವು ಬೇಕಾವು ಅಂತ ಕೇಳುದು. ಯಾಕೆ ಹೇಳಿ ಸರ್, ನಾವು ಒಂದು ನಮ್ಮ ಜನರೇಷನ್ ಅಲ್ಲಿ ನಾವು ಅವುಗಳನ್ನ ಕಾಪಾಡಲಿಲ್ಲ ಅಂದ್ರೆ ಸರ್, ನೀತಿ ಸರ್ಕಾರದ ನೀತಿ ನಿಯಮಗಳನ್ನು ಹಾಕೊಂಡು ಆ ಒಂದು ಇತಿಹಾಸ ಕಲೆ ಸಂಸ್ಕೃತಿಗಳನ್ನ ಕಾಪಾಡಲಿಲ್ಲ ಅಂತಂದ್ರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನ ತೋರ್ಸಕ್ ಆಗೋದಿಲ್ಲ ಸರ್. ಬರೀ ಪುಸ್ತಕದಲ್ಲಿ ನಾವು ಫೋಟೋಗಳಲ್ಲಿ ತೋರಿಸ್ಬೇಕಾಗ್ತದೆ. ಈಗ ನಾವು ಒಬ್ಬ ಶಿಕ್ಷಕನಾಗಿ ಮಕ್ಕಳನ್ನ ತಗೊಂಡೋಗ್ಬಿಟ್ಟು ಫಸ್ಟ್ ನಾನು ತೋರಿಸ್ತಾ ಇದ್ದಿದ್ದು ಅಲ್ಲಿ ಹೋಗ್ಬಿಟ್ಟು ಒಂದು ಬೋರ್ಡ್ ಹಾಕ್ತಾ ಇದ್ರು. ಈಗ ಫಾರ್ ಎಕ್ಸಾಂಪಲ್ ಒಂದು ಪುರಾತನ ವಸ್ತುಶಾಸ್ತ್ರ ವಿಭಾಗದವ್ರು ಏನಾಗ್ತಾರೆ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಹಳೆ ಬೋರ್ಡ್ಗಳನ್ನ ಹಾಕ್ತಿದ್ರು. ನಾವು ಸ್ಕೂಲ್ ಮಕ್ಕಳನ್ನ ಟೂರ್ ಕರ್ಕೊಂಡು ಹೋದಾಗ ಹಂಪಿಗೆ ಹೋದಾಗ ಚಿತ್ರದುರ್ಗಕ್ಕೆ ಹೋದಾಗ ಬೋರ್ಡ್ ಹೋದ್ರಪ್ಪ ಫಸ್ಟ್ ಇಂಥ ಸಾಲ್ನವರು, ಇದು ಶ್ರೀರಂಗಪಟ್ಟಣ ಕರ್ಕೊಂಡು ಹೋದಾಗ ಇಷ್ಟು ವರ್ಷದ್ದು ಇದು ಒಂದು ಫಸ್ಟ್ ಮಕ್ಕಳಲ್ಲಿ ಐತಿಹಾಸಿಕ ಜ್ಞಾನವನ್ನ ತಿಳಿಸ್ತಿದ್ದ ಸರ್. ಆ ಐತಿಹಾಸಿಕ ಜ್ಞಾನ ಮಗುಗೆ ಶಾಲೆಯಿಂದ ಬರುತ್ತೆ, ಜೊತೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ ಅಳವಡಿಸಿದಾಗ ಅವನು ಓದ್ದಾಗ ಅವನು ಭಾರತದ ಸಂಸ್ಕೃತಿ ಮತ್ತು ನೆಲದ ಮಣ್ಣಿನ ಬಗ್ಗೆ, ನೆಲದ ನೀರಿನ ಬಗ್ಗೆ,
ಅದ್ರಲ್ಲೆಲ್ಲ ಬರುತ್ತಲ್ಲ ಸರ್, ಈಗ ಅರಣ್ಯವನ್ನ ಸಂರಕ್ಷಣೆ ಮಾಡ್ಬೇಕು, ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೇಕು, ಇದೆಲ್ಲವ ರಕ್ತಗತವಾಗಿ ಅವನ್ಗೆ ನಾಲೆಡ್ಜ್ ಅಲ್ಲಿ ಬಂದ್ಬಿಡುತ್ತೆ ಸರ್. ನಾ ಇದು ಬೇಕೆ ಬೇಕು ಅಂತ ಹೇಳಿದೆ ಇಷ್ಟೇ ಜನರಲ್ ಆಗಿ ಸರ್. ನಾನೇನು ಅತಿಶಯೋಕ್ತಿಯಾಗಿ ಮಾತಾಡಕ್ ಹೋಗ್ಬಾರ್ದು ಸರ್ ಅಂತ. ನಾವು ಕ್ವಶನ್ ಕೊಡೋ ಆನ್ಸರ್ ಹೆಂಗಿರ್ಬೇಕು ಅಂದ್ರೆ ಇಂಟರ್ವ್ಯೂ ಬೋರ್ಡ್ ಅಲ್ಲಿ ನಾವು ಕೊಡೋ ಕ್ವಶನ್ ಆನ್ಸರ್ ಅಲ್ಲಿ ಅವರು ಕ್ವಶನ್ ಮಾಡಂಗಿರ್ಬಾರ್ದು, ಅದು ಎಲ್ಲಿಗೋ ಹೋಗಿ ನಿಂತ್ಕೊಬಿಡ್ತದೆ. ಇಷ್ಟು ಸರ್ ನಾನು ತಿಳ್ಕೊಂಡಿರೋದು ಅಂತ ಅನ್ಬಿಟ್ಟು ನಾವೇ ಇನ್ನ ಆ ಕ್ವಶನ್ ಬಗ್ಗೆ ಆನ್ಸರ್ ಬರ್ಬೋದು. ಈಗ ನಾನೇನೋ ಒಂದ್ ಹೇಳ್ಬಿಡ್ತೀನಿ ಅನ್ಕೊಳ್ಳಿ, ಅವ್ನು ಅದೇ ಕ್ವಶನ್ ನಲ್ಲಿ ನಾನು ಹೇಳಿರೋ ವಿಚಾರದಲ್ಲೇ ಕ್ವಶನ್ ಕೇಳ್ಬಿಟ್ಟು ಪುನಃ ಇದು ಮಾಡ್ತಾನೆ. ಹಾಗಾಗಿ ನಾವು ಕೊಡುವಂತಹ ವಿಚಾರಗಳು ನಾನು ತಿಳ್ಕೊಂಡಿರೋದಿನ ಅನ್ನೋದು ಅವ್ರಿಗೆ ಕ್ಲಿಯರ್ ಇರ್ಬೇಕು. ಐದೇ ಪಾಯಿಂಟ್ ಹೇಳಿ, ಅಲ್ಲಿ 15-20 ಪಾಯಿಂಟ್ ಇರ್ತವೆ, ಎಲ್ಲಾನು ಹೇಳಕ್ ಆಗ್ತಿಲ್ಲ. ಮೂಲಭೂತ ಕರ್ತವ್ಯಗಳು ಅಂತ ಅಂದ್ರೆ 15-20 ಪಾಯಿಂಟ್ ಇರ್ತವೆ ಮೂಲಭೂತ. ನಮಗೆ ತಿಳ್ಕೊಂಡಿದ್ರೆ ಮಾತ್ರ ಕರೆಕ್ಟ್ ಆಗಿ ಹೇಳ್ಬೇಕು. ಅವ್ರ ಹತ್ರ ಇಟ್ಕೊಂಡಿರ್ತಾರೆ ಸರ್, ಈಗ ಈ ಕ್ವಶನ್ ಕೇಳ್ಬೇಕು ಅಂತಂದ್ರೆ ಅಲ್ಲಿ ಒಂದು ಇಟ್ಕೊಂಡಿರ್ತಾರೆ ಮೂಲಭೂತ ಕರ್ತವ್ಯಗಳು ಪಟ್ಟಿ. ಇದನ್ನ ನಾ ಇವ್ಸು ಹೇಳ್ತಾ ಸರಿಯಾ ಇಲ್ವಾ ಅಂತ ಓವರ್ ಸ್ಮಾರ್ಟ್ ಆಗಿ ಆಕ್ಟ್ ಮಾಡಕ್ ಹೋಗ್ಬಾರ್ದು ಇಂಟರ್ವ್ಯೂ ಬೋರ್ಡ್ ಅವ್ರ ಹತ್ರ. ಕಾನ್ಫಿಡೆಂಟ್ ಆಗಿರ್ಬೇಕು, ಆಮೇಲೆ ಓವರ್ ಕಾನ್ಫಿಡೆಂಟ್ ಆಗು ಉತ್ತರ ಹೇಳಕ್ಕೆ. ಆಮೇಲೆ ಇನ್ನೊಂದು ಕ್ವಶನ್ ಒಬ್ರು ಕೇಳುದು, ಒಟ್ಟು 3 ಜನ ಇದ್ರು, ನೀವು ಯಾವ ಜಿಲ್ಲೆಯಿಂದ ಬಂದಿದ್ದೀರಿ ಅಂತ. ಅವರು ಬೇಸಿಕಲಿ ಆ ಇಂಟರ್ವ್ಯೂ ಮಾಡೋರು ಕೋಲಾರ ಜಿಲ್ಲೆಯವರು, ಅವರೇ ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರು. ಎಕನಾಮಿಸ್ಟ್ ಗವರ್ನಮೆಂಟ್ ಆಫ್ ಕರ್ನಾಟಕದಲ್ಲಿ ಯಾವ್ದೋ ಒಂದು ಇದ್ರಲ್ಲಿ ಡಿಗ್ರಿ ಕಾಲೇಜ್ ಅಲ್ಲಿ ಪ್ರೊಫೆಸರ್ ಸೀನಿಯರ್ ಡಿಪಾರ್ಟ್ಮೆಂಟ್ ಎಚ್ ಪಡೆ ಅವರು, ಗೊತ್ತಿಲ್ಲ ಅವ್ರು ಎಲ್ಲಿ ಅಂತ. ಒಂದು ಕ್ವಶನ್ ಕೇಳಿದ್ರಿ ಸರ್, ನೀವು ಕನ್ನಂಬಾಡಿ KRS ನಾಡಿನಿಂದ ಬಂದಿರೋರು, ಮಂಡ್ಯದವರು ಮತ್ತು ಮೈಸೂರು ಜಿಲ್ಲೆಯವರು, ಅಭಿವೃದ್ಧಿ ಹೊಂದಿದೀವಿ ಅಂತಿರಲ್ಲ, ಅದಕ್ಕೆ ನೀವು ಹೇಗೆ ಸಮರ್ಥಿಸ್ಕೋತೀರಿ, ನಿಜವಾಗ್ಲೂ ನೀವು ಅಭಿವೃದ್ಧಿ ಹೊಂದಿದ್ದೀರಾ ಅಂತ ಹೇಳಕ್ಕೆ ಕೇಳಿದ್ರು ಕ್ವಶನ್. ನೋಡಿ ಅವ್ರು ಕೇಳಿದ ಕ್ವಶನ್ ಯಾವ ಆಸ್ಪೆಕ್ಟ್ ಅಲ್ಲಿ ಇತ್ತು ಅಂತಂದ್ರೆ, ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಕೋಲಾರ ಜಿಲ್ಲೆಯಿಂದ ಬಂದಿರೋನು, ಅಷ್ಟು ನೀರ್ ಸಿಕ್ಕಿದ್ರೆ ನನಗೆ ಐ ಕ್ಯಾನ್ ಮೇಕ್ ಲಾಟ್ ಆಫ್ ಚೇಂಜಸ್ ಇನ್ ಕೋಲಾರ ಡಿಸ್ಟ್ರಿಕ್ಟ್. ಇಲ್ಲಿ ಏನಾಗ್ಬಿಡ್ತು ಅಂದ್ರೆ, ನಾನು ಹೇಳಿದೆ ಒಂದು ಕ್ವಶನ್ ಆನ್ಸರ್ ಹೇಳ್ದೆ ಇದೆ ಸರ್, ಅಲ್ಲಿ ಇದು ಒಂದು ಬೆಳೆ ಪದ್ಧತಿ ಬದಲಾವಣೆ ಆಗ್ಬೇಕು ಸರ್, ರೈತರು ಇನ್ನು ಯಾಕೆ ಎಕನಾಮಿಕ್ ಆಗಿ ಸ್ಟೇಬಲ್ ಆಯ್ತ ಇಲ್ಲ ಹಾಗೆ ಹೇಗೆ ಅಂತ ಕೇಳೋದಿಕ್ಕೆ ನಾನು ಹೇಳಿದೆ ಬೆಳೆ ಪದ್ಧತಿಯಲ್ಲಿ ಬದಲಾವಣೆ ಆಗ್ಬೇಕು. ನಾ ಈಗ ಏನು ಹೊಸ ಹೊಸ ಕಾನ್ಸೆಪ್ಟ್ ಎಲ್ಲ ಬಂದಿದೆ ನೋಡಿ, ಕಾಂಟ್ರಾಕ್ಟ್ ಫಾರ್ಮಿಂಗ್, ಆಧುನಿಕ ತಂತ್ರಜ್ಞಾನ ಉಪಯೋಗಿಸ್ಬೇಕು, ಸಾಯಿಲ್ ಟೆಸ್ಟಿಂಗ್ ಆಗ್ಬೇಕು, ಆ ಮಣ್ಣಿಗೆ ಪೂರಕವಾಗಿರೋ ಬೆಳೆ ಕಂಡು ಬೆಳಿಬೇಕು, ಉತ್ತಮವಾದ ಮಾರುಕಟ್ಟೆ, ಇದನ್ನ ನಾವೇನು ಇದು ಮಾಡಿದ್ವೋ ಅವೆಲ್ಲಾನು ಹೇಳ್ಕೊಂಡ್ ಬಂದೆ. ಅವ್ರು ಹೇಳ್ತಾರೆ ನೋಡ್ರಿ ಎಲ್ಲಾ ಸರಿ ಉಂಟು, ಎಲ್ಲಾ ದೊರೀತಾ ಇದೆ. ಆಮೇಲೆ ಅವ್ರು ಒಪ್ತಾ ಇಲ್ಲ, ನಾನು ವಾದ ವಿವಾದಕ್ಕೆ ಬಿಡ್ತು ನನ್ಗೂ ಅವ್ರಿಗು ಒಪ್ತಾ ಇಲ್ಲ. ಮನೆಗೆ ಏನ್ ಹೇಳಿದೆ ಸರ್, ಒಂದೇ ಏಕ ಬೆಳೆ ಪದ್ಧತಿ ಆಗ್ಬಿಟ್ಟೈತೆ, ಒಂದ್ ಭತ್ತ ಬೆಳಿತಾರೆ ಒಂದ್ ಕಬ್ಬು ಬೆಳಿತಾರೆ. ಆ ನಂತರ ಅವ್ರು ಏನ್ ಹೇಳಿದ್ರು, ಕಬ್ಬು ಭತ್ತ ಬೆಳ್ಕೊಬಿಡ್ತಾರೆ, ಅಷ್ಟು ನೀರ್ ಇಟ್ಕೊಬಿಡ್ತಾರೆ, ಇನ್ನೇನಿದೆ ಬದಲಾವಣೆ ಅಂತಿದೆ. ಕೊನೆಗೆ ಏನಾಯ್ತು ಅಂದ್ರೆ ನೋಡಿ ಸರ್, ಕೆಲವು ಟೈಮು ಸೋಮಾರಿ ತರನು ಬಂದ್ಬಿಟ್ಟೈತೆ ಏಕ ಬೆಳೆ ಪದ್ಧತಿ. ಈಗ ಬಂದ್ರೆ ಪಾಯಿಂಟ್ ಏನು, ಜನರಲ್ಲಿ ಸೋಮಾರಿತನ ಹೆಚ್ಚಾಗ್ಬಿಟ್ಟೈತೆ, ಒಂದೇ ತರ ಬೆಳೆ ಬೆಳೆಯಕ್ ಹೋಗ್ಬಿಟ್ಟು ಕಬ್ಬು ಕೂಳೆ ಕಬ್ಬು ಕಡಿತಾರೆ, ಇದ್ ಮಾಡ್ತಾರೆ. ಕೊನೆಗೆ ಅವ್ರು ನಾನು ರಾಜಿ ಆದ ಒಂಥರ ಹೆಲ್ತ್ ಡಿಸ್ಕಷನ್ ಹೌದಲ್ವಾ, ಇವ್ರು ಹೇಳ್ತಾರೆ ಸರಿ ಅಲ್ವಾ ಅನ್ನಿಸ್ತು ನನ್ಗೆ ಆ ಟೈಮ್ಗೆ. ಕರೆಕ್ಟ್ ಇವ್ರು ಹೇಳ್ತಾ ಇರೋದು, ಎಷ್ಟೊಂದು ಸಂಪನ್ಮೂಲ ಇರ್ತದೆ, ಎಷ್ಟೊಂದು ನೀರು ಇರ್ತದೆ, ಬರೀ ಒಂದೇ ಬೆಳೆ ಪದ್ಧತಿನ ಕಟ್ಕೊಂಡು ಈಗ ಒಂದು ಇಲ್ಲ ಭತ್ತಕ್ಕೆ ಬೀಳ್ತಾರೆ ಇಲ್ಲ ಕಬ್ಬಕ್ಕೆ ಬೀಳ್ತಾರೆ, ಬೇರೆ ಬೆಳೆಗಳನ್ನ ಬೆಳೆಯೋದಿಲ್ಲ, ಸಂಪನ್ಮೂಲಗಳನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊತಾ ಇಲ್ಲ, ಸಮಯವನ್ನ ಸರಿಯಾಗಿ ಸದುಪಯೋಗ ಪಡಿಸ್ಕೊತಾ ಇಲ್ಲ, ನಮಗ್ ಮಾರ್ಕೆಟ್ ಸಿಕ್ಕಿಲ್ಲ ಮಾರ್ಕೆಟ್ ಸಿಕ್ಕಿಲ್ಲ ಅಂತ ಪರದಾಡ್ತಾರೆ. ಎಲ್ಲ ಒಂದೇ ಬೆಳೆ ಬೆಳೆಯಿತು ಅಂದ್ರೆ ಮಾರ್ಕೆಟ್ ಎಲ್ಲಿ ಸಿಗುತ್ತೆ, ಬೆಲೆ ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಫೈನಲ್ ಆಗಿ ಡಿಸ್ಕಷನ್ ಬಂದು, ಓಕೆ ಸರ್ ಹಾಗೆ ಈಗ ಏನ್ ಬಿಡ್ತು ಅಂತ ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳುದು. ಇಲ್ಲಿ ವಿಚಾರ ಏನು ಅಂತಂದ್ರೆ, ಅವರೇ ಎಳಿತಾರೆ ನಮ್ಮನ್ನ ಡಿಸ್ಕಷನ್ಗೆ. ನಮಗ್ ನಮ್ಮ ಹತ್ರ ಏನಾದ್ರು ಒಂಚೂರು ಸ್ಟಫ್ ಇದ್ರೆ ತಾನೇ ಮಾತಾಡಕ್ ಸಾಧ್ಯ, ನಮ್ಮ ಹತ್ರ ಸ್ಟಫ್ ಇಲ್ಲ ಅಂದ್ರೆ ವಿ ಕ್ಯಾಂಟ್ ಸ್ಪೀಕ್. ಇವನು ಓದಿದನ ಇಲ್ವೋ, ವಿಚಾರ ತಿಳ್ಕೊಂಡಿದ್ದಾನೆ ಇಲ್ವೋ, ಸುಮ್ ಸುಮ್ನೆ ಬಂದಿದ್ದಾನೆ ಇಲ್ವೋ ಅನ್ನೋದು ಅಳದ್ ಬಿಡ್ತಾರೆ ನಮ್ಮನಲ್ಲಿ. ಒಂದ್ 4 ಜನ ಇದ್ರು, ಒಬ್ರು ಸುಮ್ನೆ ಏನೋ ಮಾರ್ಕ್ಸಿಸ್ಟ್ ಏನೋ ಒಂದು ಸೈಕಾಲಜಿಸ್ಟ್ ಟೈಪ್ ಏನೋ ಕೂತಿದ್ರು, ಏನೋ ಹೇಗ್ ನಮ್ಮ ಬಿಹೇವಿಯರ್ ಇರೋದು, ಸ್ಟಿಫ್ ಆಗಿರ್ಬೇಕು, ಕಾನ್ಫಿಡೆಂಟ್ ಆಗಿ ಉತ್ತರ ಕೊಡ್ಬೇಕು, ಟೆನ್ಷನ್ ಆಗ್ಬಾರ್ದು. ಈಗ ನಾವು ಶಿಕ್ಷಕ ವೃತ್ತಿಯಿಂದ ಬಂದಿದ್ರಿಂದ ನಮ್ಗೆ ಅವೆಲ್ಲ ಮಾಮೂಲಿ ಆಗಿರೋದು, ಪಾಠ ಸ್ಟೇಜ್ ಫಿಯರ್ ಅವು ಎಲ್ಲ ಇರೋದಿಲ್ಲ. ಓದ್ಕೊಂಡೋಗಿ ಸ್ವಿಂಗ್ ಆಗಿ ಶಿಕ್ಷಕ ವೃತ್ತಿಯಿಂದ ಯಾಕೆ ಬರ್ತಾ ಇದ್ದೀರಿ ನೀವು ಅಂತ ಒಂದ್ ಪ್ರಶ್ನೆ ಕೇಳಿದ್ರು. ಮುಖ್ಯ ಶಿಕ್ಷಕರ ವೃತ್ತಿ ಯಾಕೆ ಬರ್ತಾ ಇದ್ರಿ ಆಡಳಿತ ವಲಯಕ್ಕೆ? ಸರ್, ನನ್ನ ವ್ಯಾಪ್ತಿ ಒಂದು ಶಾಲೆಗೆ ಮಾತ್ರ ಸೀಮಿತ ಆಗಿರುತ್ತೆ ಮಾಡದೇ ಇರೋದು. ಹೆಚ್ಚು ಕಡಿಮೆ ಇಲ್ಲಿಂದ 1,000-1,500 ಸ್ಟೂಡೆಂಟ್ಸ್ ನ ಅವು
ವಿದ್ಯಾರ್ಥಿಗಳನ್ನ ಶಾಲೆಯಿಂದ ಕಳಿಸಿದ್ದೀವಿ. ಅದು ಅಲ್ಲಿ ಹೆಚ್ಚು ಕಡಿಮೆ ಅಧಿಕಾರಿ ನಿರ್ಗಳ ಅವರು ಇವರೆಲ್ಲ ಆಗಿದ್ದಾರೆ. ನಮಗ್ ಸೇವಾ ವಲಯ ಸ್ವಲ್ಪ ವ್ಯಾಪ್ತಿ ಹೆಚ್ಚಾಗ್ಬೇಕು ಅಂತ ಒಂದು ಆಸೆಯಿಂದ ನಾನು ಹಿಂಗೆ ಎಕ್ಸಾಮ್ ಬರ್ಕೊಂಡ್ ಬಂದೆ ಸರ್ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಅಫ್ಕೋರ್ಸ್ ನೀವು ಇಷ್ಟು ಸ್ಪೋರ್ಟಿವ್ ಆಗಿ ಇದ್ ಮಾಡ್ತಾ ಇರೋದ್ರಿಂದ ಇಷ್ಟು ಇದಾದ್ರೂ. ಆಮೇಲೆ ಒಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ಇವನು ನಿಜವಾಗ್ಲೂ ಹ್ಯಾಂಡಲ್ ಮಾಡ್ತಾನ ಅನ್ನೋ ಕೆಪಾಸಿಟಿ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ. ಅವ್ರು ಏನ್ ಮಾಡ್ತಾರೋ, ಮಾರ್ಕ್ಸ್ ಕೊಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಒಂದು ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ರು ಅಂತ ಹೇಳ್ತು ಗೊತ್ತಾಯ್ತು. ಡಿಸ್ಕಸ್ ಇದ್ರಲ್ಲಿ ಬರೋದು ಗೊತ್ತಿರ್ಬೇಕು. ಮೊದ್ಲೇನೋ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಅಂದ್ರೆ ಇದ್ ಮಾಡ್ತಾ ಇದ್ರು, ಈಗ ಆಮೇಲೆ ಕೊಡ್ಲಿ ಮಾಡ್ಲಿಲ್ಲ. ಹಾಗೆ ಏನೋ ಒಂದು ಅನುಭವ ಏನೋ ಈ ಅಂತ ದೇವರು. ನಾವ್ ಎಷ್ಟೇ ಪ್ರಯತ್ನ ಪಟ್ರು 99% ಹಾರ್ಡ್ ವರ್ಕ್ ಪ್ಲಸ್ 1% ಗಾಡ್ ಗ್ರೇಸ್ ಅಂತಾರಲ್ಲ, ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ. ಎಸ್ಪೆಷಲಿ ನಾವು ಮದುವೆ ಮಾಡ್ಕೊಂಡಿರೋ ಶ್ರೀಮತಿಯವರು ಸಾಂಗತ್ಯ ಕೊಡ್ಬೇಕು. ನಮ್ಮ ನಾನು ಈ ಪೊಸಿಷನ್ ಇದ್ದೀನಿ ಅಂತ ಹೇಳಿದ್ರೆ ನಮ್ ಶ್ರೀಮತಿನೇ ಕಾರಣ, ಸ್ವರೂಪ ಅಂದ್ಬಿಟ್ಟು ಅವರ ಒಂದು ಇದು ಕೋಆಪರೇಷನ್ ತುಂಬಾ ಚೆನ್ನಾಗಿ. ನೀವೇನ್ ಓದ್ತೀರಾ ಓದಿ ಅಂತ ನೋಡಿ, ಈಗಲೂ ನಾನು ಪ್ರಿಪರೇಷನ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ಈ ಒಂದು ಸಿಎಟ್ ಯಾವ್ದ್ರದ್ದು MRF ಟೈರ್ದು ಒಂದು ಇದಿದೆ ಸ್ಲೋಗನ್, ಬಾರ್ನ್ ಟಫ್ ಅಂತ ಅಂದ್ಬಿಟ್ಟು ನೀವ್ ನೋಡಿರ್ತೀರ ಅದನ್ನ. ಯು ಹ್ಯಾವ್ ಟು ಬಿಕಮ್ ಲೈಕ್ ದಟ್. ಆತರ ಆದಾಗ ಮಾತ್ರನೇ ನಾವು ಎಲ್ಲಿಗೆ ಬೇಕಾದ್ರೂ ಅಡ್ಜಸ್ಟ್ ಆಯ್ತೀವೋ, ಮತ್ತು ಸಡನ್ ಸಿಚುಯೇಷನ್ ಗಳಿಗೆ ವಿಚಲಿತಗೊಳ್ಳದನ್ನ ಸಿಚುಯೇಷನ್ ಅನ್ನ ಅನಲೈಸ್ ಮಾಡ್ಬಿಟ್ಟು ಅದು ಕ್ವಶನ್ ಆಗಿರ್ಬೋದು, ಜೀವನದ ಸಿಚುಯೇಷನ್ ಆಗಿರ್ಬೋದು, ವಿಚಲಿತ ಆಗಬಾರ್ದು, ತಪ್ಪು ನಿರ್ಧಾರ ತಗೋಬಾರದು. ಆಮೇಲೆ ನಾವು ಕೋಪದಲ್ಲಿ ಇದ್ದಾಗ ನಿರ್ಧಾರಗಳನ್ನ ತಗೋಬಾರ್ದು, ಆ ನಿರ್ಧಾರ ತಗೊಳ್ಳೋದನ್ನ ಗೊತ್ತಿರ್ಬೇಕು. ಇದು ನನ್ನ ಎಕ್ಸ್ಪೀರಿಯನ್ಸ್, ಕೆಲವು ಟೈಮು ಹಂಗಾಗಿದೆ. ತಾವು ಪ್ರಿಲಿಮ್ಸ್ ಮೇನ್ಸ್ ಆಗಿರಬಹುದು, ಇಂಟರ್ವ್ಯೂ ಆಗಿರಬಹುದು, ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ತಾವು ತಮ್ಮ ಜರ್ನಿಯನ್ನು ಹಂಚ್ಕೊಂಡ್ರಿ, ಅದಲ್ಲದೆ ತಾವು ಪ್ರಚಲಿತ ವಿದ್ಯಮಾನಗಳನ್ನು ಸಹಿತ ಯಾವ ರೀತಿಯಾಗಿ ಈಗ ಟ್ರೆಂಡಿಂಗ್ ಅಲ್ಲಿ ಯಾವ ರೀತಿಯಾಗಿ ಕೇಳ್ತಾ ಇದ್ದಾರೆ, ಯಾವ ರೀತಿಯಾಗಿ ನಾವು ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ರಿ. ಈಗ ಒಟ್ಟಾಗಿ ಟೋಟಲ್ಲಿ ನಮ್ಮ ಸ್ಟೂಡೆಂಟ್ಗಳಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಂದ ಕಲ್ತಂತಹ ಒಂದು ಮಾತು ಅಥವಾ ಒಂದು ಸಲಹೆ ಅಂತ ಹೇಳಿದ್ರೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಇಲ್ಲಿ ಹೇಳೋದಿಕ್ ಇಷ್ಟಪಡೋದು ಅಂತ ಅಂದ್ರೆ ನಿರಂತರ ಪ್ರಯತ್ನ ಇರ್ಲೇಬೇಕು. ಮೊದಲನೇದು ನಿರಂತರ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಇರ್ಬೇಕು. ನಾನು ಓದ್ತೀನಿ 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 ಅಂದ್ಬಿಟ್ಟು 6 ತಿಂಗಳು, 1 ವರ್ಷ, 1 ವರ್ಷ, 2 ವರ್ಷ ಮಾಡ್ಕೊಂಡಿತ್ತು ಅಂತ ಸಮಯ ಕಾಲ ಯಾರ ಹತ್ರ ಇರೋದಿಲ್ಲ. ಆಮೇಲೆ ಮನೆಯಲ್ಲಿ ತಂದೆ ತಾಯಿಗಳು ಯಾರು ಅನ್ನ ಹಾಕೋದಿಲ್ಲ, ಯಾರಾದ್ರೂ ಅವನೇ ದುಡ್ಕೊಂಡು. ಈಗ ನಮ್ಮ ಪರಿಸ್ಥಿತಿ ಏನು, ಅವನೇ ದುಡ್ಕೊಂಡು ಅವನೇ ಓದ್ಕೊಂಡು ಬಂದವಲ್ಲ. ನಾವು ಮನೆಯಲ್ಲಿ ಒಂದ್ ಡಿಗ್ರಿ ಮಾಡೋವ್ರಿಗೆ, ಒಂದ್ ಪದವಿ ಪಡ್ಕೊಳ್ಳೋರಿಗೆ ಸಹಾಯ ಪಡ್ಕೊಂಡು ಆಮೇಲೆ ಹೊರಗ್ ಬಂದ ಮೇಲೆ ಅವ್ರಿಗೆ ಖುಷಿ ಆಯ್ತದೆ ನಾವು ಸ್ಟ್ಯಾಂಡ್ ಅಪ್ ಆಗಿ. ಇಲ್ಲಾಂದ್ರೆ ಮನೆ ಮಕ್ಕಳು ಮನೆಯಲ್ಲಿ ನಾವು ಹೊರೆ ಅನ್ನಿಸ್ಬಿಡ್ತೀವಿ, ಯಾರ್ದೇ ಆಗಿರ್ತಾರೆ ಕುಟುಂಬ ಯಾರ್ದೇ ಆಗಿರ್ಬೋದು. ಹಾಗಾಗಿ ಪ್ರಾಮಾಣಿಕ ಪ್ರಯತ್ನ, ನಿರಂತರ ಪ್ರಯತ್ನ ಮತ್ತು ಡಿಟರ್ಮಿನೇಷನ್ ಅಷ್ಟೇ. ಆಮೇಲೆ ಆ ಪ್ರಯತ್ನ ಮಾಡೋದಕ್ಕೆ ಉತ್ತಮವಾದ ಫ್ರೆಂಡ್ ಸರ್ಕಲ್ ಬಾರಿ ಇಂಪಾರ್ಟೆಂಟ್. ಬಂಧು ಬಳಗ ಯಾರಿಗೂ ನಾವು ಒಂದು ಸಮಯದಲ್ಲಿ ಹುಲ್ ಕಡ್ಡಿನೂ ಬೇಕಾಯ್ತದೆ ಅಂತಾರ ಸರ್, ಆತರ ಪ್ರತಿಯೊಬ್ಬರನ್ನು ನಾವು ಗೌರವಿಸ್ಕೊಂಡು ಪ್ರತಿಯೊಬ್ಬರಿಂದನೂ ಪ್ರಯೋಜನ ಪಡ್ಕೊಳ್ಳೋದು ಒಂದು ಹಂತದಲ್ಲಿ ಇರ್ಬೇಕು. ಅದನ್ನ ಆ ರೀತಿ ನಮ್ಮ ವ್ಯಕ್ತಿತ್ವನ ರೂಢಿಸ್ಕೊಂಡ್ರೆ ಮಾತ್ರ ಸಾಧ್ಯ ಸರ್. ಇಲ್ಲ ಅಂದ್ರೆ ದೇವರು ಅಂತ ಜನಗಳು ನಮ್ಮನ್ನ ಇದು ಮಾಡ್ತಾರೆ, ಡಿಸ್ಕ್ರಿಯೇಟ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಾವು ಟೈಮ್ ಮಾಡ್ತೀರಿ, ತುಂಬಾನೇ ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಆದ್ರೂ ಸರ್ ಒಳ್ಳೆ ಒಂದು ನಮ್ಗೊಂದು ನಿಮ್ಮ ಅನ್ ಅಕಾಡೆಮಿಯಿಂದ ನಮ್ಗೊಂದು ಉತ್ತಮವಾದ ವೇದಿಕೆ ಕಲಿಸ್ತೀವಿ. ಏನೋ ಗುರುತಿಸಿದೀರಾ, ನಾನೇನು ದೊಡ್ಡ ಅಚೀವ್ಮೆಂಟ್ ಮಾಡಿಲ್ಲ, ಅದ ಇನ್ನೂ ಸಾಧಕರು ಸರ್. ಈಗ ಒಂದು ಮರಕ್ಕಿಂತ ಮರ ದೊಡ್ಡದು ಅಂತ ಹೇಳ್ತಾರೆ, ಅದಕ್ಕರ ಪಟ್ಟಿ ಬೇಜಾನಿದೆ. ಅದರಲ್ಲಿ ನಮ್ದು ಒಂದು ಅಳಿಲಿ ಸೇವರ್ಗು ನಾನೇನ್ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಬೀಗೋದು ಹೋಗ್ತಾ ಇಲ್ಲ. ಏನೋ ಭಗವಂತ ಈ ಹಂತಕ್ಕೆ ಇಟ್ಟವನಲ್ಲ ಅನ್ನೋದೊಂದು ಸಾರ್ಥಕತೆ ನಮ್ಮಲ್ಲಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್, ತುಂಬಾ ಧನ್ಯವಾದಗಳು ಅನ್ ಅಕಾಡೆಮಿಗೆ ಆಗಮಿಸ್ತೀವಿ. ಥ್ಯಾಂಕ್ ಯು ಸರ್.